ವೇದಿಕೆಗೆ ಆಗಮಿಸುವಂತಹ ಎಲ್ಲ ಗಣ್ಯರಿಗೆ ಆಹ್ವಾನಿತರಿಗೆ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಂತಹ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾನು ನಂದೀಜೆ ಹೂವಿನೊಳೆ ಹೂವಿನೊಳೆ ಪ್ರತಿಷ್ಠಾನ ಅಂತ ಹೇಳಿ ಒಂದು ಸಣ್ಣ ಸಂಸ್ಥೆಯನ್ನು ಮಾಡಿಕೊಂಡು ಕನ್ನಡದ ಕೆಲಸಗಳನ್ನು ಸಾಮಾಜಿಕ ಕೆಲಸಗಳನ್ನು ಹಾಗೆ ಪ್ರಕಾಶನ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಿದ್ದೇನೆ ಬಹುಶಃ ಇದು ಮೂವತ್ತನೇ ವಯಸ್ಸು ಈ ವರ್ಷಕ್ಕೆ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ ಇಲ್ಲಿರುವಂಥವ್ರು ಅನೇಕರು ಆ ಕೆಲಸಗಳನ್ನು ಗಮನಿಸಿ ನೀವೆಲ್ಲರೂ ಆಗಮಿಸಿದ್ದೀರಿ ವಿನುತಾ ವಿಶ್ವನಾಥ್ ಅವರ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದ್ದೀರಿ ಹಾಗೆಯೇ ಚೇತನ್ ಅವರ ಸ್ನೇಹ ಬಳಗ ಆಗಮಿಸಿದೆ ಹಾಗೆ ವಿನುತಾ ಅವರ ತಂದೆ ತಾಯಿ ಮತ್ತು ಚೇತನ್ ಅವರ ತಂದೆ ತಾಯಿ ಮತ್ತು ಅವರ ಎಲ್ಲ ಸ್ನೇಹಿತರ ಬಳಗ ಆಗಮಿಸಿದೆ ಮತ್ತು ಫಿಡರಿಡೀಸ್ನ ಎಲ್ಲ ಹಿತೈಷಿ ಬಳಗ ಆಗಮಿಸಿದೆ ಮತ್ತೊಂದಷ್ಟು ಜನ ಪತ್ರಕರ್ತರು ಆಗಮಿಸಿದ್ದಾರೆ ಮಾಧ್ಯಮದವರು ಆಗಮಿಸಿದ್ದಾರೆ ಮತ್ತೊಂದಷ್ಟು ಜನ ಇವತ್ತೇ ಪರಿಚಯ ಆದಂಥವ್ರು ಆಗಮಿಸಿದ್ದಾರೆ ಒಂದಷ್ಟು ಜನ ಫೇಸ್ಬುಕ್ಕಿಂದ ಪರಿಚಯ ಆದಂಥವ್ರು ಇನ್ನೊಂದಷ್ಟು ಜನ ವಾಟ್ಸಪ್ಪಿಂದ ಪರಿಚಯ ಆದಂಥವ್ರು ಇನ್ನೊಂದಷ್ಟು ಜನ ಈ ಸ್ಟೇಟಸ್ನ ಬೇರೆ ಯಾರ್ದೋ ಮೊಬೈಲಲ್ಲಿ ನೋಡಿ ಆಗಮಿಸಿದಂಥವ್ರು ಅನೇಕರು ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಎಲ್ಲ ಗಣ್ಯರಿಗೆ ಮತ್ತು ಅವರೊಟ್ಟಿಗೆ ಇದು ಏನು ಕಾರ್ಯಕ್ರಮದ ಅರ್ಥ ಆಗದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ಎಲ್ಲೋ ಹೋಗ್ತವ್ರೆ ಅಂತ ಒಂದಷ್ಟು ಪುಟಾಣಿ ಮಕ್ಕಳು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸ್ವಾಗತವನ್ನು ಈ ಮೂಲಕ ಕೋರ್ತಿದ್ದೇನೆ ವೇದಿಕೆ ಮೇಲೆ ನಮ್ಮೊಂದಿಗೆ ಇವತ್ತು ಜೊತೆಯಾಗಿದ್ದಾರೆ ಕನ್ನಡಪ್ರಭ ಪುರವಾಣಿ ಸಂಪಾದಕರಂತಹ ಶಿವತಾ ಜೋಗಿ ಸರ್ ಅವರು ಅವರಿಗೆ ಈ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಸರ್ ಹಾಗೆ ಕನ್ನಡದ ಹಿರಿಯ ಚಲನಚಿತ್ರ ನಿರ್ದೇಶಕರು ರಂಗಭೂಮಿಯಲ್ಲಿ ತಮ್ಮದೇ ಒಂದು ಹೆಸರನ್ನು ಗಳಿಸೋರು ಕನ್ನಡದಾಗ ಕನ್ನಡ ಮಾತಾಡೋದಂದ್ರೆ ನಮಗೆ ತಕ್ಷಣ ಇವ್ರ ಥರ ಮಾತಾಡಬೇಕಪ್ಪ ಅಂತ ಅನ್ಸೋದು ನನಗೆ ಸುಚೇಂದ್ರ ಪ್ರಸಾದ್ ಸರ್ ಅವರು ಅವರು ನಮ್ಮ ಪ್ರೀತಿಯ ಕರೆಗೆ ಹೋಗಟ್ಟು ಆಗಮಿಸಿದ್ದಾರೆ ದನ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇವತ್ತನ್ನ ನಮ್ಮ ಕರೆಗೆ ಹೋಗಟ್ಟು ಸುಮನ್ ನಗರ್ಕರ್ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೂಡ ಕನ್ನಡ ಚಲನಚಿತ್ರದಲ್ಲಿ ತಮ್ಮ ದೇಹದ ಚಾಪನ್ನು ಮೂಡಿಸಿದಂಥವರು ಪ್ರಸ್ತುತ ಯು ಎಸ್ ಎಲ್ಲಿ ಅಮೇರಿಕಾದಲ್ಲಿ ನೆಲೆಸಿದ್ದಾರೆ ಹಾಗೆ ನಮ್ಮ ಕರೆಗೆ ಹೋಗುಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಕನ್ನಡದ ಗಾಯಕಿ ಅರ್ಚನಾ ಉಡುಪ ಮೇಡಮ್ ಆಗಮಿಸಿದ್ದಾರೆ ನಮ್ಮೆಲ್ಲರ ಏನಂದ್ರೆ ಅಪೇಕ್ಷೆ ಏನಿತ್ತು ಅಂದರೆ ಎಲ್ಲ ವಿಭಾಗದಿಂದ ಒಬ್ಬೊಬ್ಬರನ್ನ ಗೆಸ್ಟ್ಗಳನ್ನ ಕರೀಬೇಕು ನಮ್ಮ ಕರೆಗೆ ಬರ್ತಾರಾ ಇಲ್ವಾ ಅನ್ನೋಂಥದ್ದು ಆದರೆ ನಮ್ಗೆ ನಂಬಿಕೆ ಏನಂದರೆ ನಾವು ಒಂದಷ್ಟು ಮಾಡ್ತಾರಂಥ ಕೆಲಸಗಳು ಒಳ್ಳೇದಿದೆ ಬಂದೇ ಬರ್ತಾರೆ ಅಂತ ಎಲ್ಲರೂ ಬಂದಿದ್ದಾರೆ ಅರ್ಚನಾ ಉಡುಪ ಮೇಡಮ್ ಅವ್ರಿಗೆ ಈ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೆಯೇ ಈ ಕನ್ನಡದ ಹಿರಿಯ ಲೇಖಕಿ ಗೀತಾ ಬಿ ಯು ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೆ ಈ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೆಯೇ ಆರ್ ಜೆ ಸೌಜನ್ಯ ಯಾರಿಗೆ ಗೊತ್ತಿಲ್ಲ ಒಂಥರ ಇದು ಇವರು ಒಂಥರ ಬ್ರ್ಯಾಂಡಪ್ಪ ಕನ್ನಡದಲ್ಲಿ ಇವರ ಧ್ವನಿಗೆ ವಿಶೇಷವಂತಹ ಇದು ಸೊ ನಮಗೆ ನನಗೆ ವಿಶೇಷವಾಗಿ ಆರ್ ಜೆ ಸೌಜನ್ಯ್ ಬರ್ತಿದ್ದ ಅಂದರೆ ತುಂಬ ಒಳ್ಳೆಯ ಆಯ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅವ್ರು ಜಾಸ್ತಿ ಮಾತಾಡಬೇಕು ಅಂತ ರೇಡಿಯೋದಲ್ಲಿ ಜಾಸ್ತಿ ಮಾತಾಡ್ತಾರೆ ಅದಕ್ಕೆ ಇಲ್ಲೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡಲಿ ಅಂತ ಅಂತವ್ರನ್ನ ಸೊ ಪ್ರೀತಿಯ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಾಗೆಯೇ ನಮ್ಮೊಟ್ಟಿಗೆ ತುಂಬ ನಮ್ಮ ಕರೆಗೆ ಹೋಗೊಟ್ಟು ಶ್ವೇತಾ ಅಚ್ಯುತ್ ಗೌಡ್ರು ಎಮ್ ಡಿ ಫಿಡಿಲಿಟ್ಸ್ ಕಾರ್ಪ್ನ ಎಮ್ ಡಿ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಸರ್ ಅಂತ ಅವರಿಗೆ ಮಾಹಿತಿಯನ್ನು ಕೊಡದೇನೆ ಸರ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಥರದ್ದೊಂದು ಯೋಚನೆ ಇದೆ ಸರ್ ಇದೊಂದು ಜಾಗ ಚೆನ್ನಾಗಿದೆ ಅಂತ ನಿಮ್ಮ ಯಾರೋ ಸ್ನೇಹಿತರು ಹೇಳಿದ್ರು ಸರ್ ನಿಮ್ಮೂರಿನವರು ಅಂತ ಹೇಳಿ ನೇರವಾಗಿ ಬಂದವ್ರನ್ನ ಭೇಟಿ ಮಾಡಿದ ತಕ್ಷಣ ಬಹಳ ಒಳ್ಳೆಯ ಕೆಲಸ ಖಂಡಿತವಾಗ್ಲೂ ಮಾಡಿ ಈ ಥರದ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವುದು ನನ್ನ ಆದ್ಯ ಕರ್ತವ್ಯ ಯಾಕಂದರೆ ಅವರು ಬಂದಂಥದ್ದು ಕುವೆಂಪು ನಾಡು ಶಿವಮೊಗ್ಗದಿಂದ ಅಲ್ಲಿಂದ ಬೆಂಗಳೂರಿಗೆ ಬಂದು ಸ್ವಂತ ಕಂಪನಿಯನ್ನು ಕಟ್ಟಿ ಅನೇಕ ಹೆಚ್ಚು ಕಡಿಮೆ ಅವ್ರ ಕಂಪನಿಲಿರೋರು ಅರ್ಧಕ್ಕರ್ಧ ಜನ ಶಿವಮೊಗ್ಗದವರು ಮಲೆನಾಡಿನವರು ಸೊ ಅಂಥ ಒಂದು ಕಂಪನಿಯನ್ನು ಕಟ್ಟಿ ಈ ಒಂದು ಪ್ರದೇಶದಲ್ಲಿ ಸಾಂಸ್ಕೃತಿಕವಾಗಿ ಒಂದಷ್ಟು ಜನಕ್ಕೆ ಒಂದಷ್ಟು ಮುಟ್ಟಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅಂದರೆ ಎಲ್ಲರೂ ಪ್ರೋತ್ಸಾಹವನ್ನು ಕೊಡ್ಬೋದು ಯಾವುದೇ ಒಂದು ಫಂಡನ್ನು ಮಾಡ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವೇ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡುವಂಥದ್ದು ಅತ್ಯಂತ ವಿಶೇಷವಂಥದ್ದು ನೀವೇನು ಗ್ಯಾಲ್ರಿಯನ್ನು ನೋಡಿದ್ರೆ ಆ ಗ್ಯಾಲ್ರಿ ಸರ್ ಕನಸು ಹಾಗೆಯೇ ಈ ಸ್ಥಳವೂ ಕೂಡ ಅವ್ರಿಗೆ ಇಲ್ಲಿ ಏನಾದರೂ ನಡಿಬೇಕು ಒಂದಷ್ಟು ಸಾಂಸ್ಕೃತಿಕವಾಗಿ ಹಾಗೆಯೇ ವಿಚಾರ ಗೋಷ್ಠಿಗಳು ನಡೀಬೇಕಂತ ಹೇಳಿ ಈ ಸ್ಥಳವನ್ನು ಇಷ್ಟು ಇಷ್ಟಪಟ್ಟು ಆರ್ಗನೈಸ್ ಮಾಡಿದ್ದಾರೆ ಇದನ್ನು ನಮ್ಗೆ ಇವತ್ತು ಅನುವು ಮಾಡಿಕೊಟ್ಟಿರೋ ಕಾರ್ಯಕ್ರಮಕ್ಕಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೊಡ್ತಿದ್ದೇನೆ ಹಾಗೆಯೇ ಶ್ವೇತ ಶೈನ್ ಶೆಟ್ಟಿಯವರು ಶೈನ್ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಇವರು ಇದ್ರು ನಮ್ಮ ಅಚಿತ್ ಗೌಡರು ಸರ್ ಹೇಳ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಹಂಗೆ ಈ ಕಾರ್ಯಕ್ರಮದಲ್ಲಿ ಒಂದು ಸರಿ ಶೈನ್ ಶೆಟ್ಟಿ ಅವರು ಗೆಸ್ಟ್ ಆಗಿದ್ದರು ಅವರು ಈಗ ಹಳೆ ಹಳೆಯ ತಲೆ ನಮ್ಮ ಈ ಜಾಗಕ್ಕೆ ನೀವು ಕರೆದ ತಕ್ಷಣ ಬರ್ತಾರೆ ಅವರು ಅಂತ ಸೊ ನಮಗೆ ಕೋಟೆಗದ್ದೆ ರವಿ ಸರ್ ಕೂಡ ಹೇಳ್ತಾಯಿದ್ರು ಈ ಹೆಸರು ಹೆಸರೇಳಿ ಸಾಕು ನೀವು ಯಾರು ಬೇಕಾದ್ರು ಬರ್ತಾರೆ ಅಂತ ಆದರೆ ಎಲ್ಲ ಗೆಸ್ಟ್ಗಳು ಯಾರೂ ಕೂಡ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿಲ್ಲ ಕೇಳಿದ ತಕ್ಷಣ ಖಂಡಿತ ಒಳ್ಳೆ ಕೆಲಸ ಖಂಡಿತವಾಗಿ ಬರ್ತೀನಿ ವಿನತ್ ಅವರ ಪುಷ್ ಪುಸ್ತಕ ಅಂದರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿಕೊಂಡ್ರು ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಈ ವೇದಿಕೆಗೆ ಕೋರ್ತಿದ್ದೇನೆ ಆರಂಭದಲ್ಲಿ ನಮ್ಮೊಟ್ಟಿಗೆ ಗಾಯನವನ್ನು ಮಾಡಿದಂಥ ರಮೇಶ್ ಹುಣಸನ್ಮಕ್ಕಿ ಸರ್ ಅವರು ವಿನುತ್ ಅವರ ಚಿಕ್ಕಪ್ಪ ಹಾಗೆಯೇ ಒಂದು ಅದ್ಭುತವಂತಹ ನಮ್ಮ ಜನ ಗ್ರಾಮೀಣ ಭಾಗದ ಗಾಯಕರು ಹಾಗೆಯೇ ನಮ್ಮೊಟ್ಟಿಗೆ ಇದ್ದಾರೆ ವಿಜೇತ ವಿಶ್ವನಾಥ್ ವಿನುತಾ ಅವರ ಸಹೋದರಿ ಹಾಗೆ ಕನ್ನಡದ ಕನ್ನಡ ಕೋಗಿಲೆ ಅಂಥ ಕಾರ್ಯಕ್ರಮದಲ್ಲಿ ಇಡೀ ನಾಡಿನ ಮನ್ನಣೆಯನ್ನು ಗೆದ್ದಂಥವರು ಹಾಗೆಯೇ ನಮ್ಮೊಟ್ಟಿಗೆ ಕಾವ್ಯವಚನ ಮಾಡಲಿಕ್ಕೆ ಜೊತೆಯಾಗಿದ್ದಾರೆ ಮಂದಾರ ಸಾಗರ ಹಾಗೆಯೇ ನಾಗಲಕ್ಷ್ಮಿಯವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಮತ್ತು ನಂಗೆ ವಿಶೇಷವಾಗಿ ಈ ವ್ಯಕ್ತಿ ಇಲ್ಲ ಅಂದರೆ ಬಹುತ ಈ ಕಾರ್ಯಕ್ರಮ ಇಷ್ಟು ಸಂಘಟಿಸಲಿಕ್ಕೆ ನನಗೆ ಸಾಧ್ಯವಾಗ್ತಿರಲ್ಲ ಫಿಲ್ ಇಟ್ಸ್ ಗ್ಯಾಲರಿಯ ಚೀಫ್ ಆರ್ಟಿಸ್ಟ್ ನಮ್ಮ ನಡುವೆ ಇರುವಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ನಿಜಕ್ಕೂ ಇವರ ಸಂಯಮ ಹಾಗೆ ತಾಳ್ಮೆ ನನಗೆ ತುಂಬ ಮಾದರಿ ಅಂತಂದು ಕೋಟೆಗದ್ದೆ ರವಿ ಸರ್ ಇದ್ದಾರೆ ನಮ್ಮೊಟ್ಟಿಗೆ ಹಿಂದೆಗಡೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲದಕ್ಕೂ ಅವರಿಗೆ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತನೇ ಹಾಗೆಯೇ ಹೂವಿನೊಳೆ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ ಹಿತೈಷಿಗಳಿಗೆ ಸ್ನೇಹಿತರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಮತ್ತು ಶಿಲ್ಪ ಫೌಂಡೇಶನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಸೂದಯ ಸುವಿದೆಯ ಫೌಂಡ್ ಟ್ರಸ್ಟ್ನ ಎಲ್ಲ ಮೆಂಬರ್ಗಳಿಗೆ ಮತ್ತು ಅಲ್ಲಿರುವಂಥ ಎಲ್ಲ ಸಹೋದ್ಯೋಗಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ ಇಲ್ಲಿ ಅನೇಕ ಗಣ್ಯರು ಆಗಮಿಸಿದ್ದೀರಿ ಬಹುಶಃ ನಿಮ್ಮೆಲ್ಲರ ಹೆಸರುಗಳನ್ನು ನಿಮ್ಮೆಲ್ಲರೂ ಡೆಸಿಗ್ನೇಷನ್ ಹೇಳ್ತಾ ಇದ್ದರೆ ಪುಸ್ತಕ ಬಿಡುಗಡೆ ಎಂಟು ಗಂಟೆ ಆಗುತ್ತೆ ಬಂಧುಗಳೇ ನಾವೆಲ್ಲರೂ ಸೇರಿರುವಂಥ ಒಂದು ಅತ್ಯಂತ ಮುಖ್ಯವಾದಂಥ ಘಟ್ಟ ಬಹುಶಃ ಪುಸ್ತಕ ಬಿಡುಗಡೆ ಅಥವಾ ವೇದಿಕೆ ಕಾರ್ಯಕ್ರಮಗಳು ನಡೆಯುವಂಥ ಶೈಲಿಯೇ ಬೇರೆ ಆದರೆ ಅದನ್ನು ಸಹ ನಾವು ಒಂದು ರೀತಿಯಲ್ಲಿ ಈ ವಾತಾವರಣಕ್ಕೆ ಹೊಂದಿಸ್ಕೋಬೇಕಂತ ಹೇಳಿ ಅದೊಂದು ಬೇರೆ ಪ್ರಯತ್ನವನ್ನು ಮಾಡಿದ್ದೇವೆ ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರು ಈ ಹೂವಿನ ಬುಟ್ಟಿಯಲ್ಲಿ ಹೂವಿನೊಳ್ಳೆ ಪ್ರತಿಷ್ಠಾನದ ಗೆಳೆಯರು ರೆಡಿ ಮಾಡಿರುವಂಥ ಹೂವಿನ ಬುಟ್ಟಿಯಲ್ಲಿ ಪುಸ್ತಕಗಳಿದ್ದಾವೆ ಆ ಪುಸ್ತಕಗಳನ್ನು ಎಲ್ಲ ಗಣ್ಯರು ಅವರವರೇ ತಗೊಳ್ತಾ ಅದನ್ನು ಹಿಡ್ಕೊಂಡು ಲೈಕ್ ಇದನ್ನ ಎಲ್ಲರೂ ಒಂದೊಂದು ಪುಸ್ತಕವನ್ನು ತಗೊಂಡ್ರೆ ಅದನ್ನೇ ಪುಸ್ತಕ ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಿ ನಾವು ಭಾವಿಸ್ತೇವೆ ವಿಶಿಷ್ಟವಾದ ಕಾರ್ಯಕ್ರಮ ಇದು ಇವತ್ತು ಸಂಜೆ ನಡೀತಿರೋದು ಯಾಕಂದರೆ ಇವತ್ತು ಬೆಳಿಗ್ಗೆ ಒಂದು ಪುಸ್ತಕ ಬಿಡುಗಡೆ ಹೋಗಿದೆ ಸುಬ್ರಾಯ ಚೊಕ್ಕಾಡಿ ಅಂತ ಚೊಕ್ಕಾಡಿ ಅಂತ ಹೇಳುವ ದಕ್ಷಿಣ ಕನ್ನಡದ ಹಳ್ಳಿಯಿಂದ ಬಂದವರು ಅವರು ಎಂಬತ್ತೆರಡನೇ ವರ್ಷಕ್ಕೆ ತಮ್ಮ ಆತ್ಮಚರಿತ್ರೆ ಬರೆದರು ಎಂಬತ್ತೆರಡನೇ ವರ್ಷಕ್ಕೆ ಬರೆದ ಆತ್ಮಚರಿತ್ರೆಯನ್ನು ಓದಿ ಈಗ ಇಪ್ಪತ್ತೆಂಟಿರ್ಬೋದು ಅದರ ಉಲ್ಟಾ ಏಜು ಸಣ್ಣ ವಯಸ್ಸಲ್ಲಿ ಬರೆದಂಥ ಆತ್ಮಚರಿತ್ರೆಯನ್ನು ಕೂಡ ಇವತ್ತು ಓದಿ ಎರಡನ್ನೂ ಒಂದೇ ದಿನ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ನಂದು ಭಾಳ ಸಂತೋಷವಾಗಿದೆ ಒಂದು ಬಾದಾಮಿ ಮರ ಇನ್ನೊಂದು ಹೊಂಗೆ ಮರದ ಬುಡದಲ್ಲಿ ಸಂಜೆ ನಿಂತ್ಕೊಂಡು ಹೂವಿನ ಹೊಳೆ ಪ್ರತಿಷ್ಠಾನದ ನಂದಿಯವರು ಮಾಡಿದಂಥ ಒಂದು ಸೊಗಸಾದ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ನನಗೆ ಏನೇನು ಸೂಚನೆಗಳನ್ನು ಕೊಟ್ಟಿತ್ತು ಅಂತ ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಸುದೀರ್ಘವಾಗಿ ಮಾತಾಡೋದಿಲ್ಲ ಬಹಳಷ್ಟು ಮಂದಿ ಎಲ್ಲ ಅರ್ಧ ಅರ್ಧ ಗಂಟೆ ಮಾತಾಡುವವರೇ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಹೋಗುವಾಗ ಅಷ್ಟೊತ್ತು ಮಾತಾಡಲ್ಲ ನಾನು ಇವ್ರು ಸಂಜೆ ಇವರು ಯಾಕೆ ನಮ್ಮನ್ನೆಲ್ಲ ಕರೆಸಿದ್ರು ಅಂತ ಹೇಳಿ ಹೇಳಿದಾಗ ಒಂದು ಗಂಡಸಿನ ಅಹಂಕಾರವನ್ನು ಮುರಿಲಿಕ್ಕೆ ಕರೆಸಿದ್ರು ಅಂತ ಅರ್ಸ್ತು ಯಾಕಂದರೆ ಅವರವರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರೋವನ್ನೆಲ್ಲ ಕರೆಸಿ ಅವ್ರ ಮುಂದೆ ನಮ್ಮನ್ನು ನಿಲ್ಲಿಸಿ ಮಾತಾಡಿ ಅಂತ ಹೇಳಿ ನೋಡ್ರಪ್ಪ ಅವರೂ ಸಾಧನೆ ಮಾಡಿದ್ದಾರೆ ನೀವು ಸುಮ್ಮನೆ ನಿಮ್ಮ ಬಗ್ಗೆ ತುತ್ತೂರಿ ಊದ್ಕೊಂಡು ಓಡಾಡಬೇಡಿ ಹೆಣ್ಮಕ್ಳು ಸಾಧನೆಗಳನ್ನ ಮಾಡ್ತಾರೆ ಹೆಣ್ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆಗೆ ನೀವು ಸಹಕಾರ ಕೊಟ್ಟಿದ್ದೀರೋ ಇಲ್ವೋ ಬಟ್ ಅದು ಗುರುತಿಸುವ ಒಂದು ಸೌಜನ್ಯ ನಿಮ್ಮಲ್ಲಿರಲಿ ಅಂತ ಹೇಳುವ ಒಂದು ಭಾವನೆ ನಮ್ಮಲ್ಲಿ ಮೂಡುವಂತೆ ಮಾಡಿದ್ದಾರೆ ನೀವು ಹೇಳಿಲ್ಲ ಅದನ್ನು ಅಂದರೆ ಒಂದು ಈ ಇಡೀ ಬಳಗವನ್ನು ನಾನು ನೋಡ್ತಾ ಒಂದು ನಮ್ಮಲ್ಲಿ ಒಂದು ವಿನಯವಾದ ಭಾವನೆ ಒಂದು ವಿನೀತವಾದ ಭಾವನೆ ಅವರು ಸಾಧಿಸಿದ್ದಾರೆ ಅಂತ ಹೇಳುವ ಒಂದು ಹೆಮ್ಮೆ ಎಲ್ಲ ಉಂಟಾಗುವಂತೆ ಮಾಡಿದ ವಿನೂತಾ ಅವರಿಗೆ ನಾನು ಮೊಟ್ಟೆ ಮೊಟ್ಟ ಮೊದಲಿಂದಾಗಿ ನನ್ನ ಅಭಿನಂದನೆಗಳು ಧನ್ಯವಾದಗಳು ಎಲ್ಲವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪುಸ್ತಕ ನಾನು ಎರಡು ಸಲ ಓದ್ದೆ ಯಾಕೆ ಎರಡು ಸಲ ಓದ್ದೆ ಅಂದರೆ ಮೊದಲನೇ ಸಲ ಓದುವಾಗ ಒಂದು ಸ್ವಲ್ಪ ಕಣ್ಣೀರಿನ ಜೊತೆ ಓದ್ದೆ ಎರಡನೇ ಸಲ ಓದುವಾಗ ಒಂದು ದಿಟ್ಟತನದಿಂದ ಓದಿದೆ ಯಾರೇ ಇದನ್ನು ಓದಿದರೂ ಅವರಿಗೆ ಬದುಕನ್ನು ಬಹಳ ಧೈರ್ಯವಾಗಿ ಎದುರಿಸಬಹುದು ಅಂತೇಳಿ ಒಂದು ದಿಟ್ಟತನವನ್ನು ಕೊಡುವಂಥ ಪುಸ್ತಕ ಇದು ಓದಿ ಇದನ್ನು ಓದಿದಾಗ ನಮಗೆ ಸಾವಿರ ಸಮಸ್ಯೆ ಇರುತ್ತೆ ಸಾವಿರ ತೊಂದರೆಗಳಿರ್ತವೆ ಎದುರಿಸ್ತಾ ಇರ್ತೀವಿ ಅದನ್ನು ಎದುರಿಸೋಕೆ ಭಯಪಡ್ತಾ ಇರ್ತೀವಿ ಜೀವನದಲ್ಲಿ ಏನಾಗ್ತಾ ಇದೆ ಹೇಗೆ ನಾಳೆ ಏನೋ ಅಥವಾ ಇವತ್ತು ಬಂದಿರುವಂಥ ಸಮಸ್ಯೆಗಳಿಗೆ ನಮ್ಮಲ್ಲಿ ಉತ್ತರ ಇದೆಯೋ ಇಂಥ ಹಲವಾರು ಪ್ರಶ್ನೆಗಳನ್ನು ನಮ್ಮ ಜೀವನ ನಮ್ಮ ಮುಂದೆ ಇಡ್ತಾ ಹೋಗುತ್ತಲ್ಲ ಅದನ್ನು ಜೀವನವನ್ನು ಎದುರಿಸುವ ಅತ್ಯಂತ ಸುಲಭವಾದ ಮಾರ್ಗ ಅಂದರೆ ಬದುಕ್ತಾ ಹೋಗೋದು ಅಂತ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು ಇದು ಏನಂದರೆ ಯು ಗೋ ಆನ್ ಲಿವಿಂಗ್ ಆ ಬದುಕ್ತಾ ಹೋದ ಹಾಗೆ ಆ ದಾರಿ ಓಪನ್ ಆಗ್ತಾ ಹೋಗುತ್ತೆ ಅಂತ ಮಹಾ ಇದು ಭಾಗವತದಲ್ಲಿ ಒಂದು ಕತೆ ಬರುತ್ತೆ ಆಗ ಮಗುವನ್ನು ಎತ್ಕೊಂಡು ವಸುದೇವ ಶ್ರೀಕೃಷ್ಣನ ಎತ್ಕೊಂಡು ಇದ್ದರೆ ಯಮುನಾ ನದಿ ಸೀಳಿ ದಾರಿ ಬಿಟ್ಕೊಂಡು ಹೋಗುತ್ತೆ ಅಂತ ಅಂಥ ಯಮುನಾ ನದಿಯೇ ಸೀಳಿ ದಾರಿ ಬಿಟ್ಟುಕೊಂಡು ಹೋಗುವ ಥರ ಈ ಬದುಕು ನೀನು ನಡೀತಾ ಹೋದರೆ ದಾರಿ ಮಾಡಿಕೊಡ್ತಾ ಹೋಗುತ್ತದು ಯಾವಾಗ ನೀನು ಅಂಜಿ ನಿಲ್ತ್ ನಿಂತ್ಕೊಳ್ತೀಯೋ ಅಲ್ಲಿಗೆ ಅದು ತನ್ನ ದಾರಿಯನ್ನು ಬಿಟ್ಟುಕೊಡುವುದನ್ನು ನಿಲ್ಲಿಸುತ್ತೆ ಇದನ್ನು ಇವರು ಈ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಒಂದು ಆತ್ಮಕಥೆಯನ್ನು ಹೇಳುವಾಗ ಭಾಳ ಸುಲಭದ ಮಾರ್ಗ ಅಂದರೆ ಇದರಲ್ಲಿ ಬರೋ ಒಂದು ಎಂಟು ಘಟನೆಯನ್ನು ನಾನು ಹೇಳಿಬಿಡ್ಬೋದು ಅವರು ಎದುರಿಸಿದ ಘಟನೆ ಅವರ ದುಃಖದ ಘಟನೆ ಅಥವಾ ಒಂದು ತಮಾಷೆಯ ಘಟನೆ ಅವರು ಸಿಟ್ಟು ಮಾಡಿಕೊಂಡಂಥ ಘಟನೆ ಇದನ್ನು ಹೇಳಿ ನಾನು ಮುಗಿಸಿಬಿಡ್ಬೋದು ಆದರೆ ನನ್ನ ನಂಬಿಕೆ ಏನಂದರೆ ಒಂದು ಎಂಟು ಘಟನೆಗಳಲ್ಲಿ ಒಬ್ಬ ವ್ಯಕ್ತಿಯ ಆತ್ಮಚರಿತ್ರೆಯನ್ನು ಅಳಿಲಿಕ್ಕೆ ಅಳಿಲಿಕ್ಕೆ ಹೋಗಬಾರ್ದು ತುಣುಕು ತುಣುಕಲ್ಲಿ ಒಬ್ಬರು ಬದುಕನ್ನು ನೋಡಬಾರ್ದು ಅದನ್ನು ಸಮಗ್ರವಾಗಿ ನೋಡಬೇಕು ಸಾವಕಾಶವಾಗಿ ಸಾವಧಾನದಿಂದ ನೋಡಿದಾಗಲೇ ಆ ಬದುಕಿನ ಮಹತ್ವ ಅರಿವಾಗೋದು ಆ ಬದುಕಿನ ಎಲ್ಲರ ಬದುಕು ಕೂಡ ನಮಗೊಂದು ಸಣ್ಣ ಸೂಚನೆಯನ್ನು ಸಣ್ಣ ಉಪದೇಶವನ್ನು ಮತ್ತು ಸಣ್ಣದೊಂದು ಆತ್ಮವಿಶ್ವಾಸವನ್ನು ಕೊಡ್ತಾ ಹೋಗುತ್ತೆ ನಾವು ಚಿಕ್ಕಂದಲ್ಲಿರುವಾಗ ಅಮೇರಿಕದ ಪ್ರೆಸಿಡೆಂಟೋ ಅಥವಾ ಮಹಾತ್ಮ ಗಾಂಧೀಜಿಯೋ ಅಥವಾ ಅಂಬೇಡ್ಕರೋ ಬಾಲ್ಯದಲ್ಲಿ ಮಾಡಿದ ಒಂದು ಸಣ್ಣ ಘಟನೆಯನ್ನು ಉದಾಹರಣೆ ಕೊಟ್ಟು ಹೇಗೆ ಅವರು ಆ ಘಟನೆಯ ಮೂಲಕ ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡ್ರು ಅಂತೇಳಿ ಸಣ್ಣ ಸಣ್ಣ ಎಕ್ಸಾಂಪಲ್ ಇರ್ತಾರೆ ಆ ಎಕ್ಸಾಂಪಲ್ಗಳು ನಮ್ಮನ್ನು ಬಾಲ್ಯದಲ್ಲಿ ನಮ್ಮ ಬದುಕಿಗೆ ಬಹಳ ಪ್ರೇರಕ ಶಕ್ತಿಗಳಾಗ್ತವೆ ಅಂಥ ಪ್ರೇರಕ ಶಕ್ತಿಯನ್ನು ಇವತ್ತು ನಮಗೆ ಕೊಡೋದು ಏನಂದರೆ ಈ ಥರದ ಪುಸ್ತಕಗಳು ನಮ್ಮಲ್ಲಿ ಒಂದು ಭಾಳ ಒಳ್ಳೆಯ ಕವನದ ಸಾಲಿದೆ ಅಮೆಜಾನ್ ದಾಟಬಹುದು ಆದರೆ ಅನುದಿನದ ಅಂತರ ಗಂಗೆಯನ್ನು ದಾಟುವುದು ಹೇಗೆ ಅಂತ ಭಾಳ ದೊಡ್ಡ ಪ್ರಶ್ನೆ ಇದು ಅಂದರೆ ಪ್ರತಿನಿತ್ಯ ನಡೆಯುವಂಥ ಒಂದು ಅನುದಿನದ ಅಂತರ ಗಂಗೆ ಅಂತ ಹೇಳ್ತಾರೆ ನಮ್ಮ ಒಳಗಿರುವ ಒಂದು ಅಂತರ ಗಂಗೆ ಇರುತ್ತೆ ಅದನ್ನು ಈಜಿ ದಾಟುವುದು ಹೇಗೆ ಅಥವಾ ಅದಕ್ಕೆ ಸೇತುವೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಹೇಗೆ ಅದನ್ನು ದಾಟಬೇಕು ಅಂತೇಳಿ ನಮ್ಗೆ ಗೊತ್ತಿರಲ್ಲ ಅದನ್ನು ಗೊತ್ತು ಮಾಡುವ ಸಲುವಾಗಿ ನಾವು ಬೇರೆ ಬೇರೆಯವರ ಬದುಕಿನಿಂದ ಅನುಭವಗಳನ್ನು ನೋವುಗಳನ್ನು ಸಂತೋಷಗಳನ್ನು ಅದನ್ನು ದ ದಾಟುವಂಥ ದಾರಿಗಳನ್ನು ನಾವು ಅದನ್ನು ಎರವಲು ಪಡ್ಕೊಳ್ತಾ ಇರ್ತೀವಿ ಆ ರೀತಿ ಎರವಲು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿರುವಂಥ ಹಲವಾರು ಘಟನೆಗಳನ್ನು ಇವರಿಲ್ಲಿ ಕೊಟ್ಟಿದ್ದಾರೆ ಅವರು ಜ್ಯೋತಿಷಿಯಿಂದ ಮೋಸ ಹೋಗಿದ್ದಿರ್ಬೋದು ಗೆಳೆಯನಿಗಾಗಿ ಹುಡುಕಾಟ ಮಾಡಿದ್ದಿರ್ಬೋದು ಜಯನಗರದಲ್ಲಿರುವ ಒಂದು ಪಿ ಜಿ ಆಂಟಿ ಹತ್ತಿರ ಜಗಳಾಡಿದ್ದಿರ್ಬೋದು ಪ್ರತಿಯೊಂದು ಘಟನೆ ಕೂಡ ನಾನು ಯಾರಿಗೂ ಮಣಿಯುವುದಿಲ್ಲ ಅನ್ಯಾಯದ ವಿರುದ್ಧ ಸತತವಾಗಿ ಹೋರಾಡ್ತಾ ಇರ್ತೀನಿ ನನ್ನ ಸಾಧನೆ ಜೀವನದಲ್ಲಿ ಬೇರೆ ಯಾವುದು ಇಲ್ಲದೆ ಇರ್ಬೋದು ಆದರೆ ಅನ್ಯಾಯದ ವಿರುದ್ಧ ಸತತವಾಗಿ ಮತ್ತು ನಿರಂತರವಾಗಿ ಹೋರಾಡುವುದೇ ನನ್ನ ಜೀವನದ ಮುಖ್ಯ ಉದ್ದೇಶ ಸಹ ಆ ಹೋರಾಟದಲ್ಲಿ ಯಾರೇ ಎದುರಾಗಿ ಬಂದರೆ ಕೂಡ ನಾನು ಅದನ್ನು ಸಹಿಸೋದಿಲ್ಲ ಅಂತ ಹೇಳುವ ಒಂದು ಬಹಳ ಮುಖ್ಯವಾದ ಸಂದೇಶವನ್ನು ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಸಂದೇಶವನ್ನು ಅವರೊಂದು ಒಂದು ಸಣ್ಣ ಘಟನೆ ಹೇಳ್ಬಿಡ್ತೇವೆ ಒಂದೇ ಒಂದು ಘಟನೆ ಕೊನೆಯದಾಗಿ ಅವರಿಗೆ ಒಂದು ಹೊತ್ತಲ್ಲಿ ಜೀವನದಲ್ಲಿ ಭಾಳ ಒಂದು ಜಿಗುಪ್ಸೆ ಬರುತ್ತೆ ಮತ್ತು ತಾನು ಎಷ್ಟು ಅನ್ಯಾಯಕ್ಕೆ ಒಳಗಾದೆ ಅಂತ ಸಂಕಟ ಆಗುತ್ತೆ ಆಗ ಅವರು ಫೋನ್ ಎತ್ಕೊಂಡು ತನ್ನ ಪಿ ಜಿ ಆಂಟಿಗೆ ಫೋನ್ ಮಾಡಿ ಬೈದು ಬಿಡ್ತಾರೆ ಒಂದು ಐದು ನಿಮಿಷ ಎಷ್ಟು ಕಾಟ ಕೊಟ್ಟಿದ್ದೆ ಅಮ್ಮ ನನಗೆ ಜೀವನದಲ್ಲಿ ನಾನು ಹಿಂಗೆ ಏನು ತಪ್ಪು ಮಾಡಿದ್ದೆ ಏನು ಅನ್ಯಾಯ ಮಾಡಿದ್ದೆ ಎಷ್ಟು ಕಾಟ ಕೊಟ್ಟು ಒಳ್ಳೆ ಊಟ ಕೊಡಲಿಲ್ಲ ನಿನ್ನಿಂದಾಗಿ ನನಗೆ ಲೋ ಬಿ ಪಿ ಆಯಿತು ಹೀಗೆಲ್ಲ ಬೈದುಬಿಟ್ಟು ನಾನು ನಿನ್ನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೈತಾರೆ ಬೈದು ಫೋನ್ ಇಟ್ಟ ತಕ್ಷಣ ಇವರಿಗೆ ಜೀವನದಲ್ಲಿ ಅತ್ಯಂತ ಸುಖವಾದ ಗಳಿಗೆ ಯಾವುದು ಆ ಬೈದಂಥ ಗಳಿಗೆ ಅಂತ ಅಂದರೆ ನನಗೆ ಅನ್ಯಾಯ ಆದಾಗ ಅವಳು ಬಹಳ ದೊಡ್ಡ ವ್ಯಕ್ತಿ ಆಕೆಗೆ ಒಂದು ಏನು ಗೂಂಡಾಗಳ ಸಪೋರ್ಟ್ ಇರ್ಬೋದು ಅಥವಾ ಏನೋ ಇರ್ಬೋದು ಅದನ್ನು ಆ ಕ್ಷಣ ಪ್ರತಿಭಟಿಸಿದೆ ಅಂತ ನಮ್ಮ ಜೀವನದಲ್ಲಿ ಸಂತೋಷ ಆಗೋದು ಯಾವಾಗ ಅಂದರೆ ನಾವು ಒಂದು ಒಂದು ಅನ್ಯಾಯವನ್ನು ಪ್ರತಿಭಟಿಸಿದಾಗ ಅನ್ಯಾಯಕ್ಕೆ ಪಾಲುದಾರರಾಗೋದು ಭಾಳ ಸುಲಭ ಲಾಭ ಇರುತ್ತೆ ಯಾವುದೇ ತೊಂದರೆ ಇರಲ್ಲ ಬಟ್ ಅನ್ಯಾಯವನ್ನು ಪ್ರತಿಭಟಿಸಿದಾಗ ಆಗುವಂಥ ಸಂತೋಷ ಇದೆಯಲ್ಲ ಆ ಸಂತೋಷವನ್ನು ಇವರು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಆ ಕಾರಣಕ್ಕೆ ಇದು ಬಹಳ ಮುಖ್ಯವಾದ ಪುಸ್ತಕ ನಮಗೆ ದಿನನಿತ್ಯವೂ ನಮ್ಮಿಂದ ಮತ್ತು ನಮಗೆ ಅನ್ಯಾಯ ಆಗ್ತಾ ಇರುತ್ತೆ ಅದರ ಪ್ರತಿಭಟನೆಗೆ ಒಂದು ಜ್ಞಾಪಕಾರ್ಥವಾಗಿ ಈ ಪುಸ್ತಕ ಬಂದಿದೆ ಎಂದು ನಾನು ಭಾವಿಸಿದ್ದೀನಿ ಭಾಳ ಚಿಕ್ಕ ವಯಸ್ಸಲ್ಲಿ ಭಾಳ ಒಳ್ಳೆಯ ಪುಸ್ತಕವನ್ನು ಕೊಟ್ಟು ಭಾಳ ಒಳ್ಳೆಯ ಭಾಷೆ ಅಂದರೆ ನಾವು ಸಾಹಿತಿಗಳು ಬರೆಯುವಾಗ ಸ್ವಲ್ಪ ಗ್ರಾಂಥಿಕವಾಗಿ ಬರಿತೀವಿ ಸ್ವಲ್ಪ ಆ ಪುಸ್ತಕವನ್ನು ರೀಕ್ರಿಯೇಟ್ ಮಾಡ್ತಾ ಇರ್ತೀವಿ ನಡೆದಿದ್ದನ್ನು ಸ್ವಲ್ಪ ರೂಪಕವಾಗಿ ಬರಿತೀವಿ ಅದು ಯಾವುದೂ ಇಲ್ಲ ಭಾಳ ನೇರವಾದ ಭಾಷೆ ಇದೆ ಆಮೇಲೆ ಒಂದು ಸಾಲು ಭಾಳ ಚೆನ್ನಾಗಿದೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದನ್ನು ಅವರು ಮಿಸ್ಯೂಸ್ ಮಾಡ್ತಾರೆ ಅಂತ ಇಡೀ ಜಗತ್ತಲ್ಲಿ ನಂಬಿಕೆ ಇದೆ ಬಟ್ ಇವರು ಹೇಳ್ತಾರೆ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯವನ್ನು ಮಿಸ್ಯೂಸ್ ಮಾಡಲ್ಲ ತಮಗೆ ಜಾಸ್ತಿ ಸ್ವಾತಂತ್ರ್ಯ ಕೊಟ್ಟರೆ ಅದನ್ನು ಸ್ವಲ್ಪ ಇಟ್ಟುಕೊಂಡು ಬೇರೆಯವರಿಗೆ ಕೊಡ್ತಾರೆ ಅಂತ ಹಂಚುತ್ತಾರೆ ಅಂತ ಹಂಚಿ ಆ ಸ್ವಾತಂತ್ರ್ಯದ ಮೂಲಕ ಹಲವರನ್ನು ಮುಕ್ತಗೊಳಿಸ್ತಾರೆ ಅಂತ ಒಂದು ಮಾತಿದೆ ಆ ಮಾತು ಇವತ್ತಿನ ನನ್ನ ಭಾಗ್ಯ ಇಷ್ಟು ಹೇಳಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನಗೆ ಪುಸ್ತಕದ ಪರಿಚಯನೂ ಇಲ್ಲ ವಿನುತಾಳ ಪರಿಚಯನೂ ಇಲ್ಲ ಅಂದ್ರೂ ಈ ಪುಸ್ತಕದ ಹಿನ್ನೆಲೆ ಮೂರು ದಿವಸದಿಂದ ಅವಳಿಗೆ ತಲೆ ತಿಂದೆ ಏನನ್ನ ಒಂದು ಸ್ವಲ್ಪ ಹೇಳಮ್ಮ ಪುಸ್ತಕದ ಬಗ್ಗೆ ನಾನು ಬಂದು ಏನು ಮಾತಾಡಲಿ ಅಂತ ಬಟ್ ಇಲ್ಲಿ ಅತಿಥಿಗಳು ಕರೆದಿರೋ ಸಂಖ್ಯೆ ನೋಡಿದಾಗಲೇ ಅಂದ್ಕೊಂಡೆ ನಾನು ಎರಡೇ ನಿಮಿಷ ಮಾತಾಡೋದು ಅಂತ ಸೊ ಹಾಗಾಗಿ ಹೆಚ್ಚು ಮಾತಾಡ್ಲಾರೆ ಶುಭ ಹಾರೈಸ್ತೀನಿ ಈ ಪುಸ್ತಕ ನಾನು ಓದಿ ಆಮೇಲೆ ನನ್ನ ಜೊತೆ ಮಾತಾಡ್ತೀನಿ ವಿನತ್ತ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಚೆಂದದ ಕಾರ್ಯಕ್ರಮ ಹಮ್ಮಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿದೆ ಜೊತೆಗೆ ಎಲ್ಲ ನನ್ನ ಪರಿಚಿತರು ಒಂದಿಷ್ಟು ಜನ ಹೊಸ ಪರಿಚಯ ಅಂದ್ರೂ ಇವ್ರ ಮುಖಗಳನ್ನ ನೋಡಿದ್ದೀನಿ ನಿಮ್ಮನ್ನು ನೋಡಿ ತುಂಬ ದಿವಸ ಆಗಿತ್ತು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ವೇದಿಕೆ ಮೇಲಿರೋ ಗಣ್ಯರಿಗೂ ಅಷ್ಟೇ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಒಂದು ಪುಸ್ತಕ ಬಿಡುಗಡೆಗೆ ಇಷ್ಟು ಜನ ಸೇರಿದಿರಲ್ಲ ತುಂಬ ಖುಷಿ ಆಗ್ತಿದೆ ಯಾಕೆಂದ್ರೆ ಇವತ್ತು ಡಿಜಿಟಲ್ ಯುಗ ಆದರೆ ಎಷ್ಟು ಜನಕ್ಕೆ ಫಿಸಿಕಲ್ ಪೇಪರ್ ಅಥವಾ ಈ ಥರ ಬುಕ್ ಇಟ್ಕೊಂಡು ಓದೋ ಅಭ್ಯಾಸ ಇದೆ ಎಸ್ ಯಾಕೆಂದ್ರೆ ಇದಕ್ಕೆ ಕೊಡೋ ಮಜಾನೆ ಖಂಡಿತ ಬೇರೆ ನಾವು ಫೋನಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಓದ್ಬೋದು ಆದರೆ ಬುಕ್ಸ್ ಇಟ್ಕೊಂಡು ಅದರಲ್ಲೂ ಕಥೆ ಬುಕ್ ಓದಬೇಕಾದಂತೂ ಅಲ್ಲೊಂದು ಪೇಜ್ನ ಹಿಂಗೆ ಮಾಡಿಸಿರ್ತೀವಿ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ ಆ ಒಂದು ಮಜಾ ಖಂಡಿತ ಸಿಗೋಲ್ಲ ಸೊ ಈ ಬುಕ್ಸ್ ಯಾವತ್ತೂ ಇದಾಗಲ್ಲ ನಾನು ಹೇಳೋದು ಇಷ್ಟೇ ಈ ಕಾರ್ಯಕ್ರಮ ಆದಮೇಲೆ ಎಲ್ಲರೂ ದಯವಿಟ್ಟು ಈ ಪುಸ್ತಕ ತೊಗೊಳ್ಳಿ ಓದಿ ಬೇರೆಯವ್ರಿಗೂ ಈ ವಿಷಯ ತಿಳಿಸಿ ಅವರು ಕೊಂಡ್ಕೊಂಡು ಓದೋ ಹಾಗೆ ಮಾಡಿ ಯಾಕೆಂದರೆ ಇವತ್ತು ಪುಸ್ತಕ ಉಳೀಬೇಕು ನಮ್ಮಲ್ಲಿ ನ್ಯೂಸ್ ಪೇಪರ್ ಇರ್ಬೋದು ಪುಸ್ತಕ ಇರ್ಬೋದು ಇದೆಲ್ಲ ಉಳಿಬೇಕು ಬರವಣಿಗೆ ಎಲ್ರಿಗೂ ಅಷ್ಟು ಈಸಿಯಾಗಿ ಬರೋಲ್ಲ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಭಾವನೆಗಳಿರುತ್ತೆ ಆದರೆ ಅದನ್ನು ಬರವಣಿಗೆ ರೂಪದಲ್ಲಿ ತರೋದು ತುಂಬ ಕಷ್ಟ ಅದರಲ್ಲೂ ಆತ್ಮಕಥನ ಅಂತಿದೆಯಲ್ಲ ನಮ್ಮ ವಿಷಯ ನಾವು ಹೇಳ್ಕೊಳ್ಳೋದು ಏನಾರೂ ಒಂದು ಕೊಚ್ಕೋಬೋದು ಏನೋ ಒಂದು ಸಾಧನೆ ಮಾಡಿದ್ರು ಓ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಆದರೆ ನಮ್ಮ ಕಷ್ಟಗಳು ನಮ್ಮ ವೀಕ್ನೆಸ್ಸು ಇದನ್ನೆಲ್ಲ ನಾವು ಬರವಣಿಗೆಯಲ್ಲಿ ಬೇರೆ ಪ್ರಪಂಚಕ್ಕೆ ತಿಳಿಸೋಂಥದ್ದು ಇದೆಯಲ್ಲ ಅದು ತುಂಬ ಕಷ್ಟ ಅಂಥ ಒಂದು ಕೆಲಸನ ವಿನೂತ ಅವ್ರು ಮಾಡ್ತಾ ಇದ್ದಾರೆ ಅವರು ತಮ್ಮ ವೀಕ್ನೆಸ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ಚಿಕ್ಕ ಊರಲ್ಲಿ ಬೆಳೆದಂಥವರು ಬೆಂಗಳೂರಿಗೆ ಬಂದು ಇಲ್ಲಿ ಕಷ್ಟಪಟ್ಟಿದ್ದು ಇದೆಲ್ಲ ಎಲ್ಲ ಎಷ್ಟೋ ಜನದ ಜೀವನದಲ್ಲಿ ಆಗಿರುತ್ತೆ ಅದನ್ನೇ ಅದನ್ನ ಹೇಳ್ಕೊಂಡು ಬೇರೆಯವರು ಇದರಿಂದ ಕಲಿಯೋದು ಸಾಕಷ್ಟು ಇರುತ್ತೆ ಯಾಕೆಂದರೆ ಈ ಥರ ಒಂದು ಚಿಕ್ಕ ಊರಿಂದ ಬಂದಾಗ ಇಲ್ಲಿ ನಾವು ಏನೇನು ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗ್ಬೋದು ಸೊ ಅದನ್ನು ಹೇಗೆ ಫೇಸ್ ಮಾಡ್ಬೋದು ಅನ್ನೋದು ಒಂದು ಒಂದು ಗೈಡ್ ಇದ್ದಂಗೆ ಆಗತ್ತೆ ಇದು ಸೊ ಹುಣಸಮಕ್ಕಿ ಹುಳ ಒಂದು ಚಿಕ್ಕ ಹುಳ ಅವ್ರು ಆ್ಯಕ್ಚುಲಿ ಇರೋದು ಹಾಗೆ ಪಾಪ ಪುಟ್ಟಕ್ಕಿದ್ದಾರೆ ಬಟ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಖುಷಿಯಾಗತ್ತೆ ನೋಡಿದ್ರೆ ಅವರ ಒಂದು ಉತ್ಸಾಹ ಮತ್ತು ಅವರ ನರ್ವಸ್ನೆಸ್ ಇವತ್ತು ಎಲ್ಲ ಬಟ್ ನಿಮ್ಗೆ ಚಲೋ ತುಂಬ ಅಂದರೆ ಚಿಕ್ಕ ವಯಸ್ಸಲ್ಲೇ ಒಂದು ಅವರ ಜೀವನದಲ್ಲಿ ಒಂದು ತಿರುವು ಕೊಡುವಂಥ ಒಂದು ಘಟನೆ ನಡೆದ್ರು ಅದನ್ನು ಕೂಡ ಪಾಸಿಟಿವ್ ಆಗಿ ತೊಗೊಂಡು ಯಾಕೆಂದ್ರೆ ಪ್ರಾಬಬ್ಲಿ ಅದಾದಾಗಂತೂ ನಿಮ್ಗೆ ಅದು ರಿಯಲೈಸ್ ಆಗೂ ಇಲ್ಲ ಏನಾಯಿತು ನನ್ನ ಲೈಫ್ನಲ್ಲಿತ್ತು ಬಟ್ ಅದನ್ನೇ ಒಂದು ಪಾಸಿಟಿವ್ ಆಗಿ ತೊಗೊಂಡು ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡ್ತಾಯಿದ್ದೀರಾ ಇದು ಆತ್ಮಕಥನ ಆಯಿತು ನೆಕ್ಸ್ಟ್ ಇನ್ನೂ ಅನೇಕ ಕಥೆಗಳನ್ನು ಬರೀರಿ ಅಂತ ಶುಭ ಹಾರೈಸ್ತೀನಿ ಜಾಸ್ತಿ ಟೈಮ್ ತೊಗೊಳಲ್ಲ ಯಾಕೆಂದರೆ ಇನ್ನೂ ಇಷ್ಟು ಜನ ಮಾತಾಡಬೇಕು ಆ್ಯಂಡ್ ನೀವೆಲ್ಲ ಮೊದಲು ಹೋಗಿ ಬುಕ್ ತಗೋಬೇಕು ಓದಬೇಕು ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನಗೆ ತುಂಬ ಆಗ್ತಿದೆ ಧನ್ಯವಾದಗಳು ವಿನುತಾ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಸಾಕಷ್ಟು ಬರವಣಿಗೆ ನಿಮ್ಮಿಂದ ಬರಲಿ ಅಂತ ಹಾರೈಸ್ತೀನಿ ಸಭೆಗೆ ನಮಸ್ಕಾರ ಸಭೆಯಲ್ಲಿರುವ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಕನ್ನಡವನ್ನು ಕೇಳೋಕ್ಕೆ ಮುಂಚೆ ದಯಮಾಡಿಸಿದಂಥ ನಮ್ಮ ಹಿರಿಯ ಲೇಖಕಿ ಸಹೋದರಿ ಹುಣಸ್ಮಕ್ಕಿ ಹೂವಿನ ಹೊಳೆ ಎಲ್ಲ ಪದಗಳನ್ನು ಕೇಳೋಕ್ಕೆ ಎಂಥ ಆನಂದ ಎಂಥ ಇಂಪು ಏನನ್ನೋ ನೋಡಿ ಏನನ್ನೋ ಕೇಳಿ ಕಿವಿ ತಂಪು ಮಾಡಿಕೊಳ್ತೇವೆ ಆದರೆ ನೆಲದ ಈ ಅಸ್ಮಿತೆಯನ್ನು ಹೀಗೆ ಕಾಪಾಡಿಕೊಳ್ತಿರೋದು ನಿಜವಾಗಿ ವಿಶೇಷ ಅಂತ ನನಗನಿಸಿದೆ ಅಭಿನಂದನೆ ಮತ್ತು ಎಲ್ಲರೂ ಅಭಿನಂದನೆ ಸಲ್ಲಿಸಿದ್ದಾರೆ ವಿನೂತರಿಗೆ ವಿನೂತ ವಿನೂತನ ಈ ಭಿನ್ನ ಪ್ರಯತ್ನಕ್ಕೆ ನಾನು ಸಹ ಅವರೆಲ್ಲರ ಅವರೆಲ್ಲರದ್ದೆನ್ನಗೂಡಿಸ್ತಿದ್ದೇನೆ ಸಹೋದರಿ ಸುಮನಾ ಕಿತ್ತೂರು ಬೆನ್ನುಡಿ ಬರೆದಿದ್ದಾರೆ ನನಗೂ ನಾನು ಪುಸ್ತಕವನ್ನು ಓದಲಿಲ್ಲ ಅಂದರೆ ಅಡ್ಕ ನನಗೂ ಇನ್ನೂ ಪರಿಚಿತವಲ್ಲ ಅವರು ಬರೆದ ಬೆನ್ನುಡಿ ವಾಸ್ತವಕ್ಕೆ ಹೇಗೆ ಬೆನ್ನು ಹಾಕಲಿಲ್ಲ ಅನ್ನೋದರ ದ್ಯೋತಕ ಮತ್ತು ಪ್ರತೀಕವಾಗಿದೆ ಓದಿಲ್ಲದವರಿಗೆ ಸೌಕರ್ಯಕ್ಕಾಗಿ ಅಂತ ಇದು ಹೆಣ್ಣೆಂದರೆ ನೋಡಲು ಬೆಳ್ಳಗೆ ಬೆಣ್ಣೆಯಂತೆ ನುಣ್ಣಗೆ ತೆಳ್ಳಗೆ ಎನ್ನುವ ಜಡ್ಡು ಹಿಡಿದ ಈ ಸಂಕುಚಿತ ಜಗತ್ತಿನಲ್ಲಿ ದೇಹ ಮತ್ತು ಮನಸ್ಸು ಎರಡಕ್ಕೂ ಬಿದ್ದ ಗಾಯಗಳನ್ನು ಕೆಚ್ಚದೆಯಿಂದ ಆರಿಸಿಕೊಳ್ಳುತ್ತಾ ಜೀವನದಲ್ಲಿ ಮುನ್ನುಗ್ಗಿ ಬಂದ ವಿನುತಾ ಅವರ ಕಣ್ಣಿನ ಮಾತು ಕೇಳಬೇಡಿ ಮನಸ್ಸಿನ ಮಾತಿಗೆ ಕಿವಿಗುಡಿ ಎಂಬ ಈ ತಲೆಬರೆ ಹಾದು ಅದನ್ನು ಮುಖಪುಟದಲ್ಲಿ ಪ್ರಕಟಿಸಿ ಅದನ್ನು ಓದಿ ಆ ಬರಹವನ್ನು ಓದಿ ಅಂದೇ ನನ್ನ ಕಣ್ಣಲ್ಲಿ ಎಳು ತುಂಬಿಕೊಂಡಿತ್ತು ಅಂತ ಬರೀತಾರೆ ಅದೇನೋ ಸುಮ್ಮನ್ ಅಂತ ಬರ್ಕೊಂಡಿದ್ದಾರೆ ಸುಮನ ಒಳ್ಳೆಯದಾಗಿತ್ತು ಯಾಕೆಂದರೆ ನಮ್ಮಲ್ಲಿ ಅರ್ಧಾಕ್ಷರಕ್ಕೆ ಅಷ್ಟೇ ಅಷ್ಟಕ್ಕಷ್ಟೇ ಬೆಲೆ ಮನಸ್ಸು ಒಳ್ಳೆದಿರೋರನ್ನ ಸುಮನ ಅಂತ ಕರೀತಾರೆ ಆ ಸುಮನರು ಇಂಥವರೆಗೂ ಜೊತೆಯಾಗಿರೋದು ನನಗೆ ತುಂಬ ವಿಶೇಷ ಅಂತ ಅನಿಸಿದೆ ಒಳ್ಳೆಯ ಮನಸ್ಸಿನವರು ಪುಸ್ತಕವನ್ನು ಓದಿದ ನಂತರ ಪ್ರತಿಕ್ರಿಯೆ ಅತಿಕ್ರಿಯೆ ಇವೆಲ್ಲವೂ ನಂತರದ್ದು ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ ರಕ್ಷೇತ್ ಜಲಾತ್ ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖಹಸ್ತೆ ನ ದಾತವ್ಯಂ ಏಂವದತಿ ಪುಸ್ತಕಂ ಅಂತ ಹೇಳ್ತಾರೆ ಅಂದರೆ ಒಂದು ಪುಸ್ತಕವನ್ನು ಎಣ್ಣೆ ಅಥವಾ ತೈಲ ಇವುಗಳಿಂದ ರಕ್ಷಿಸ್ಕೊಳ್ಳಿ ಅಥವಾ ನೀರಿನಿಂದ ಹಾಳಾಗೋದು ಮುಕ್ಕಾಗದ ಹಾಗೆ ನೋಡಿಕೊಳ್ಳಿ ಹಾಗೆ ಅದು ಶಿಥಿಲವಾಗದ ಹಾಗೆ ನೋಡಿಕೊಳ್ಳಿ ಅದರ ಜೊತೆ ಜೊತೆಗೆ ಒಬ್ಬ ಮೂರ್ಖನ ಕೈಗೆ ಅದು ತಾಗದ ಹಾಗೆ ನೋಡಿಕೊಳ್ಳಿ ಅಂತ ಒಂದು ಒಳ್ಳೆಯ ಮಾತನ್ನು ಹಿರಿಯರು ಹೇಳಿದ್ದಾರೆ ಅಕ್ಷರ ಮಾಧ್ಯಮದ ಆದಷ್ಟು ಕಬಂಧ ಭಾವಗಳು ಅಥವಾ ವಿಕ್ರಮ ಸಾಧನೆ ಇದೆಯಲ್ಲ ಅವೆಲ್ಲವೂ ಇನ್ನೇನು ನಶಿಸಿ ಹೋದವು ಇನ್ನಷ್ಟೇ ಅಕ್ಷರ ಮಾಧ್ಯಮದ ಗತಿ ಅಂತ ತುಂಬ ಜನರು ಅದರ ಅವಸಾನದ ಅಂಚುಮುತಿ ಎಣಿಸ್ತಿರಬೇಕಾದ್ರೆ ಮತ್ತೆ ಅಕ್ಷರಕ್ಕೆ ಹಾದುಕೊಂಡವರು ವಿನೂತ ಈ ವಿನೂತರವರು ಏಕೆಂದರೆ ಅಕ್ಷರ ಅಂದರೆ ನಾಶವಾಗದ ಅನ್ನೋ ಅರ್ಥ ಶಾಬ್ದಿಕ ಅರ್ಥವೇ ಅದು ನಾಶವಾಗದ್ದನ್ನು ಅಕ್ಷರ ಅಂತ ಕರ್ಕೊಳ್ತಾರೆ ನಮ್ಮ 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 ನಮ್ಮೆಲ್ಲರ ಬದುಕಿನಲ್ಲಿ ತಹವಿದೆ ತಾಕಲಾಟವಿದೆ ತಲ್ಲಣವಿದೆ ತವಕವಿದೆ ಅವೆಲ್ಲವನ್ನು ಒಂದು ಪುಸ್ತಕ ರೂಪಕ್ಕೆ ಅಕ್ಷರ ರೂಪಕ್ಕೆ ಅಂತ ಹೊರಟಂಥ ಈ ವಿನೂತರ ವಿನೂತನ ಪ್ರಯತ್ನ ನನಗೆ ತುಂಬ ಮೆಚ್ಚುಗೆ ಅಂತ ಅನಿಸುತ್ತೆ ಅವರ ಲೇಖನೀಯ ಪಸೆ ನಿರಂತರವಾಗಿ ಹರಿಯಲಿ ಅದು ಹಾರದೇ ಇರಲಿ ಅವರ ಅಭೀಪ್ಸೆ ಈಡೇರಿ ಅಭೀಷ್ಟ ನೆರವೇರಲಿ ಈ ಕೆಚ್ಚದಿಯ ಈ ಮುನ್ನುಗ್ಗುವಿಕೆ ಅದು ನಿರಂತರ ನಿರಂತರತೆಯನ್ನು ಸಾಧಿಸಲಿ ಮತ್ತು ಅವ್ರ ಸಕಲ ಶ್ರೇಯಸ್ಸು ಅವ್ರಿಗುಂಟಾಗಲಿ ಅಂತ ನಾನು ಶುಭ ಹಾರಿಸೋದಷ್ಟೇ ನನಗೆ ಉಳಿದ ಕೆಲಸ ಧನ್ಯವಾದ ಇದು ವೇದಿಕೆ ಅಂತ ಯಾವತ್ತೂ ಅನಿಸಿಲ್ಲ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಕರೆದ್ರೆ ಒಂಥರ ಎಲ್ಲ ಸಂಬಂಧಿಕರೆಲ್ಲ ಒಟ್ಟಿಗೆ ಸೇರಿಕೊಂಡು ಊಟಕ್ಕೆ ಇಟ್ಟಕ್ಕೆ ಸೇರ್ತಾರಲ್ಲ ಆ ಥರದ್ದೊಂದು ಕಾರ್ಯಕ್ರಮ ಥರ ಯಾಕಂದರೆ ಎಲ್ಲೂ ಮೇಲೆ ಯಾರೂ ಮೇಲೆ ಕೂತಿರಲ್ಲ ಯಾರೂ ಒಂದಿಷ್ಟು ಕೆಳಜ್ ಕೆಳ ಜನ ಕೆಳಗಡೆ ಕೂತಿರಲ್ಲ ನೋಡಿ ಹೆಂಗೆ ಬೇಕು ಹಂಗೆ ಕೂತಿದ್ದಾರೆ ಹೆಂಗೆ ಬೇಕು ಹಂಗೆ ನಿಂತಿದ್ದಾರೆ ಹೆಂಗೆ ಬೇಕು ಹಂಗೆ ಫೋಟೋ ತೆಗಿತಾ ಇದ್ದಾರೆ ಇವರಂತೂ ಹೆಂಗೆ ನೋಡಿ ಯಾರ್ದೋ ನಮ್ಮ ಫ್ರೆಂಡ್ದು ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಂ ತೆಗಿ ತೆಗಿ ಅವ್ರದ್ದು ಅವ್ರನ್ನ ಚಾಳಿಸಿ ಇವ್ರನ್ನ ಚಾಳಸು ಆ ಥರದ್ದೊಂದು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಅಲ್ಲ ನೋಡಿ ಹೇಳಿ ಸುಳ್ಳ ನಾನು ಅಲ್ಲಿ ಯಾರೋ ಎರಡು ಮಕ್ಕಳು ಆಟ ಆಡ್ತಾ ಇದ್ದಾರೆ ಸೊ ಈ ಥರದೊಂದು ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಸೊ ಅದೇ ಒಂದು ಸಂತೋಷ ಆ್ಯಂಡ್ ಈಗ ನಾನು ಮೈಕ್ ಕೊಡ್ತಾರೆ ಅಂತ ಹೇಳಿದರು ಅದಕ್ಕಿಂತ ಮುಂಚೆ ಸರ್ ಮಾತಾಡಿ ಆಗಿತ್ತು ಸೊ ಏನು ಮಾತಾಡೋದು ಅಂತ ನಮ್ಗೆ ಒಂಥರ ಭಯ ಈಗ ಇದು ಈ ಕಾರ್ಯಕ್ರಮ ಬರಲಿಕ್ಕಿಂತ ಮುಂಚೆ ಯಾರೋ ಕೇಳಿದ್ರು ವಾಟ್ ಪ್ಲ್ಯಾನ್ಸ್ ಬ್ರೋ ಇನ್ ದ ಈವ್ನಿಂಗ್ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ನಾನು ಎಂತ ಹೇಳು ಎಂತ ಈ ಕಾರ್ಯಕ್ರಮಕ್ಕೆ ಎಂತ ಅಂತ ಸೀದಾ ಎಂಥ ರಗಳೇ ಬೇಡ ಅಂತ ಹೇಳಿ ಸುಮಾರೆಲ್ಲ ಇತ್ತಲ್ಲ ಇನ್ವಿಟೇಷನಲ್ಲಿ ಇನ್ವಿಟೇಷನ್ ಐತೆ ಕಳಿಸ್ದೆ ಸೊ ವಾವ್ ಇತ್ ದಿಸ್ ಇಸ್ ಸಮ್ಥಿಂಗ್ ವೆರಿ ನೈಸ್ ಟು ಡೂ ಒನ್ ಸಂಡೇ ಈವ್ನಿಂಗ್ ಅಂತ ಹೌದು ಹೌದು ಇದು ಒಳ್ಳೆ ತುಂಬ ಒಳ್ಳೆಯ ಕಾರ್ಯಕ್ರಮ ಸೊ ಮಾತಾಡ್ತಾ ಮಾತಾಡ್ತಾ ಹಾಗೆ ಹೇಳಿದೆ ಅಂದರೆ ಪ್ರತಿ ಹೆಣ್ಣು ಮಗು ಹೆಣ್ಣು ಮಗುವಿಗೂ ಇಷ್ಟು ಬೆಳಿಲಿಕ್ಕೆ ಅಥವಾ ಈ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಅಥವಾ ಈ ರೀತಿಯ ಒಂದು ಸಾಧನೆ ಮಾಡೋದಕ್ಕೆ ಒಂದು ಅವಕಾಶ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಹರ್ಡಲ್ಸ್ಗಳಿಲ್ಲದೆ ಸಿಕ್ಕಿದ್ರೆ ನಮ್ಮ ದೇಶ ಈಗ ಇಷ್ಟೊತ್ತಿಗಾಗಲೇ ಇಂಡಿಯಾ ವುಡ್ ಹ್ಯಾವ್ ಬೀನ್ ಅ ಡೆವಲಪ್ಡ್ ಕಂಟ್ರಿ ಅಂತ ನನಗನ್ನಿಸ್ತು ಅಂತ ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಹೆಣ್ಣು ಒಂದು ಒಂದು ಮಟ್ಟಕ್ಕೆ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಬ್ಯಾಟಲ್ನೇ ಎದುರಿಸಿ ಮುಂದೆ ಬಂದಿರ್ತಾರೆ ಒಂದೇ ಅವರು ಹೋರಾಟ ಪಟ್ಟಿರ್ತ ಕೊಟ್ಟಿರ್ತಾರೆ ಒಂದು ಈ ಸ್ಥಾನಕ್ಕೆ ಬರೋದಕ್ಕೆ ಅಥವಾ ಅವರ ಮನೆಯವರು ಅವ್ರ ಪರವಾಗಿ ಯಾವುದೋ ಒಂದು ಹೋರಾಟನ ಮಾಡಿರ್ತಾರೆ ಈಗ ಇಲ್ಲ ಮಗಳೇ ನೀನು ಹೋಗು ನೀನು ಸಾಧನೆ ಮಾಡಂತ ಅವ್ರ ಅಮ್ಮ ಒಂದು ಬೆಂತಟ್ಟಿ ಕಳಿಸಿರ್ಬೋದು ಇದು ಅಥವಾ ಎಲ್ಲರನ್ನೂ ಸೈಡಿಗೆ ಇಟ್ಟು ಏನು ಬೇಕಾರಾಗಲಿ ನಾನು ಸಾಧಿಸ್ತೀನಿ ಅಂತ ಅವಳು ಮುಂದೆ ಹೋಗಿರ್ಬೋದು ಸೊ ಅಂಥ ಒಂದು ವಿಚಾರದಲ್ಲಿ ನೋಡೋದಕ್ಕೆ ಹೋದರೆ ಇವತ್ತು ವಿನೂತಾ ಅವರು ಅಂಥದ್ದೊಂದು ಬ್ಯಾಟಲ್ನ ಗೆದ್ದು ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ ಸೊ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಅಭಿನಂದನೆಗಳು ಖಂಡಿತವಾಗ್ಲಿ ಈ ಪುಸ್ತಕನ ಓದಿ ಇನ್ನೂ ಈ ಹುಳ ಎಂತೆಲ್ಲ ಮಾಡಿದ ಕಿ ಅಂತ ನೋಡ್ತೆ ನಾನು ಯಾಕಂದರೆ ಇವ್ರದ್ದು ಹುಣಸ್ಮಕ್ಕಿ ಸ್ವಲ್ಪ ಅಂದರೆ ಹಾಲಾಡಿ ಅಲ್ಲಿಂದ ಹುಣಸ್ಮಕ್ಕಿ ಅಲ್ಲೇ ಸ್ವಲ್ಪ ನಮ್ಮದೊಂಚೂರು ಅಪ್ಪನ ಮನೆ ಮೇಲೆ ಗೋಳಿ ಅಂಗಡಿ ಅದಾದ ಮೇಲೆ ಮಡಮಕ್ಕಿ ಅಂತ ಸ್ವಲ್ಪ ಬೆಟ್ಟದ ಮೇಲೆ ಅಂದರೆ ನಮ್ಮ ಬೆಟ್ಟ ಗುಡ್ಡ ಜಾರ ನಾವು ಹುಳಗಳು ಅಲ್ಲೇ ಕೆಳಗೆ ಬಂದುಬಿಡ್ಬೇಕು ಸೊ ಎಲ್ಲಿಂದ ಜಾರಿ ಬಿದ್ದಿರೋ ಗೊತ್ತಿಲ್ಲ ನನಗೆ ಕಡೆಗೆ ನಿಮ್ಮ ಅಪ್ಪ ಅಮ್ಮ ಏನತ್ರ ಕೇಂತ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಈ ಒಂದು ಅವಕಾಶ ನಾನು ಮಾಡಿಕೊಟ್ಟಿದ್ದೀನಿ ವೇದಿಕೆ ಮೇಲಿರುವ ಅಂದರೆ ಈ ಸಭೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು ಈ ದಿವಸ ಇಂತಹ ಒಂದು ವೇದಿಕೆಯಲ್ಲಿ ಇಂತಹ ಒಂದು ವಿಶೇಷವಾದ ವ್ಯಕ್ತಿ ವ್ಯಕ್ತಿತ್ವ ಆಕೆ ಮಾಡಿರುವಂತಹ ಸಾಧನೆಗೆ ನಾನು ಸಾಕ್ಷಿ ಆಗ್ತಾ ಇದ್ದೀನಲ್ಲ ಅದು ನನಗೆ ತುಂಬ ಸಂತೋಷವನ್ನು ಕೊಡ್ತಾಯಿದೆ ಈ ಪುಸ್ತಕವನ್ನು ಪ್ರತಿಯೊಬ್ಬ ಹೆಣ್ಣು ಮಗಳು ಓದಬೇಕು ಅಂತ ನಾನು ಹೇಳಲ್ಲ ಪ್ರತಿಯೊಬ್ಬರು ಗಂಡು ಮಕ್ಕಳು ಕೂಡ ಓದಬೇಕು ಯಾಕಂದರೆ ಅವರು ನಡೆದು ಬಂದ ಹಾದಿಯನ್ನು ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಲ್ಲಸಿಯೋರು ಕಾಲೆಳ್ದ ಕೆಳಗೆ ಬೀಳ್ಸೋರು ಸಿಕ್ಕೇ ಸಿಗ್ತಾರೆ ಅದು ಬಹುಶಃ ಎಲ್ಲರಿಗೂ ಒಂದಲ್ಲ ಒಂದು ಘಟ್ಟದಲ್ಲಿ ಅನುಭವಕ್ಕೆ ಬಂದಿರುತ್ತೆ ಖಂಡಿತವಾಗ್ಲೂ ಆದರೆ ಆ ಕಲ್ಲುಗಳನ್ನು ಆ ಹೊಡೆತವನ್ನು ನೀವು ಸಹಿಸ್ಕೊಳ್ತೀರಾ ಅಥವಾ ಸೋಲೊಪ್ಕೊಳ್ತೀರಾ ಅಥವಾ ಆ ಕಲ್ಲುಗಳನ್ನ ಮನೆಯನ್ನು ಕಟ್ಕೊಳ್ತೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ ಒಬ್ಬ ಮನುಷ್ಯ ಕೆಳಗೆ ಬಿದ್ದಾಗ ಆತ ಅಲ್ಲೇ ಬಿದ್ದಿರ್ತಾನ ಅಥವಾ ಆ ಒಂದು ಧೀಶಕ್ತಿಯಿಂದ ಎದ್ದು ನಿಲ್ತಾನ ಅನ್ನೋದು ಆತನಿಗೆ ಬಿಟ್ಟಿದ್ದು ಈ ಹೆಣ್ಣು ಮಗಳು ಎಷ್ಟೆಲ್ಲ ಮಾನಸಿಕ ತುಮಲುಗಳನ್ನು ಹಿಂಸೆಯನ್ನು ಅನುಭವಿಸಿ ಅದೆಲ್ಲವನ್ನು ಮೆಟ್ಟಿ ನಿಂತು ಅವ್ರ ಶುಡ್ ಸ್ಪೀಕ್ ಅಂತ ಹೇಳ್ತಾರಲ್ಲ ಹಾಗೆ ಆಕೆ ಮಾಡಿ ತೋರಿಸಿ ಎಲ್ಲರ ಬಾಯಿಯನ್ನು ಮುಚ್ಚಿಸಿದ್ದಾಳೆ ನಾನು ತುಂಬ ಹೃದಯದ ನಿಮಗೆ ಶುಭಾಶಯಗಳನ್ನ ಹೇಳ್ತೀನಿ ವಿನೋತ್ ಅವರೇ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ಕೆಲವು ವರ್ಷಗಳ ಹಿಂದೆ ಬಹುಶಃ ದಿನಕ್ಕೆ ಮೂರು ಮೂರು ರೆಕಾರ್ಡಿಂಗ್ಗಳು ಹದಿನೈದು ಹಾಡುಗಳನ್ನು ಒಂದೇ ದಿವಸದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಸಾಯಂಕಾಲ ಒಂದು ಕಾರ್ಯಕ್ರಮ ಈ ಥರ ಒಂದು ಶೆಡ್ಯೂಲ್ ಇಟ್ಕೊಂಡು ಬಹುಶಃ ಬಹಳ ಅಬ್ಯೂಸ್ ಮಾಡಿ ನಾನು ನನ್ನ ಧ್ವನಿ ಪೆಟ್ಟಿಗೆಯನ್ನು ಅದು ಒಂದು ದಿವಸ ಸ್ವಿಚ್ ಆಫ್ ಮಾಡಿದ ಹಾಗೆ ಹಾಡು ಹೋಗಲಿ ಮಾತಾಡೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ಬಂದಿತ್ತು ನನಗೆ ಒಂದು ವರ್ಷ ನಾನು ಹಾಡೋದು ಬಿಟ್ಟು ಬೇರೆ ಏನೂ ನಾನು ಕನಸು ಮನಸ್ಸಿನಲ್ಲಿ ಕೂಡ ನೆನೆಸ್ಕೊಂಡಿದ್ದವಳಲ್ಲ ಅಂಥವಳಿಗೆ ಒಂದು ವರ್ಷ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಅನ್ನುವಾಗ ಹೇಗಿರಬಹುದು ನನ್ನ ಮನಸ್ಸು ಅನ್ನೋವಂಥದ್ದು ನಿಮಗೆ ಬಹುಶಃ ಗೊತ್ತಾಗಬಹುದು ಇಂತಹ ಸಂದರ್ಭದಲ್ಲಿ ನಾನು ನೋಡದೇ ಇರುವಂಥ ವೈದ್ಯರಿಲ್ಲ ತಗೊಳ್ಳದೇ ಇರುವಂಥ ಔಷಧಿಗಳಿಲ್ಲ ಆಮೇಲೆ ದೇವಸ್ಥಾನಗಳು ಪೂಜೆ ಪುನಸ್ಕಾರ ಎಲ್ಲವೂ ಆಯಿತು ಯಾವುದೂ ಫಲ ಕೊಡದೇ ಇದ್ದಾಗ ಎಲ್ಲೋ ಒಂದು ಕಡೆ ನನ್ನ ತಂದೆ ಕೂಡ ನಂಬಿಕೆ ಕಳ್ಕೊಂಬಿಟ್ರು ಅವರು ಮಗಳೇ ನೀನು ಹೀಗೆ ದಿನ ಅಳ್ತಾ ಕೂತ್ಕೋಬೇಡ ನಾನು ಬ್ಯಾಂಕ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿಬಿಟ್ರು ಅವತ್ತು ನನಗೆ ಬಹಳ ಬಹಳ ನನಗೆ ನಿರಾಸೆ ಆದಂತಹ ದಿನ ಯಾಕಂದರೆ ನಾನು ಗಾಯಕಿ ಆಗಬೇಕು ಅನ್ನೋದು ನನ್ನ ತಂದೆಯ ಕನಸು ಅವರ ಕನಸನ್ನು ನಾನು ಜೀವಿಸ್ತಾ ಇದ್ದೆ ಅಪ್ಪ ನಂಬಿಕೆ ಕಳ್ಕೊಂಡ್ಬಿಟ್ರಲ್ಲ ಇನ್ನು ನನಗೆ ಹಾಡಲಿಕ್ಕೆ ಆಗುತ್ತಾ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಇಲ್ಲ ಇದು ನಿಮಗೆ ಗೊತ್ತು ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ ಹೀಗೇನೋ ಒಂದು ಸ್ವಲ್ಪ ಆದ ತಕ್ಷಣ ಓ ಅರ್ಚನಾ ಉಡುಪಾಗೆ ವಾಯ್ಸ್ ಆಪ್ರೇಷನು ಮಾಡಿಸ್ಬಿಟ್ರು ಕೆಲವರೆಲ್ಲ ಆಪ್ರೇಷನ್ ಆಗೋಯ್ತಂತೆ ಇನ್ನು ಮೇಲೆ ಹಾಡೋಕಾಗಲ್ವಂತೆ ಅನ್ನೋ ಅಂಥದ್ದೆಲ್ಲ ಮಾತುಗಳು ಸುತ್ತಮುತ್ತಲು ಹರಿದಾಡೋದಕ್ಕೆ ಪ್ರಾರಂಭ ಆಗಿ ಆಗ ನಾನು ಅನ್ಕೊಂಡೆ ಬಹಳ ಡಿಪ್ರೆಷನ್ನಲ್ಲಿ ಇದ್ದೆ ಕೆಲವು ದಿವಸಗಳು ಆವಾಗ ನಾನು ಅನ್ಕೊಂಡೆ ಇದು ಸೋಲು ಒಪ್ಕೊಳ್ಳೋದು ಬಿಡೋದು ಅದು ನನಗೆ ಬಿಟ್ಟಿದ್ದು ಪ್ರಯತ್ನ ನನ್ನನ್ನು ಸೋಲ್ಸೋ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಆದರೆ ನಾನು ಯಾವಾಗ ಸೋಲು ಒಪ್ಕೊಳ್ತೀನಿ ಅವತ್ತು ನನ್ನ ನಿಜವಾದ ಸೋಲು ಅಂತ ನಾನು ಭಾವಿಸಿ ಅದಕ್ಕೆ ತಕ್ಕ ಹಾಗೆ ದೇವ್ರ ಥರ ಒಬ್ಬರು ವೈದ್ಯರು ಕೂಡ ಸಿಕ್ಕಿದ್ರು ನಾಲ್ಕೇ ತಿಂಗಳಲ್ಲಿ ಮತ್ತೆ ವಾಪಸ್ ಆಡೋದಕ್ಕೆ ನನಗೆ ಆಯಿತು ಇದೆಲ್ಲ ನೆನಪಾಯಿತು ಇವರ ಒಂದು ಬೆನ್ನು ಬರಹವನ್ನು ಓದಿದಾಗ ನಾನು ಬಹುಶಃ ನಾನು ಆ ಒಂದು ವರ್ಷ ಏನು ಕಷ್ಟಪಟ್ಟೆ ಅದನ್ನು ಈ ಹೆಣ್ಣುಮಗಳು ಎಷ್ಟು ವರ್ಷಗಳು ಈ ಥರದ ಒಂದು ತುಮಲವನ್ನು ಎದುರಿಸಿರಬಹುದು ಸೊ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮಗೆ ನಿಮ್ಮ ಒಂದು ದೀಶಕ್ತಿ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಬರಲಿ ನಿಂದಕರಿರಬೇಕಯ್ಯ ಅಂತ ಹೇಳ್ತಾರೆ ದಾಸರು ಹಾಗೆ ನಮ್ಮನ್ನು ಚುಚ್ಚವರು ಯಾರಾದರೂ ಇರಬೇಕು ನಿನ್ನ ಕೈಲಿ ಹರಿಯಲ್ಲ ನಿಮಗೇನೂ ಆಗೋಲ್ಲ ನೀನು ವೇಸ್ಟು ಅಂತ ಹೇಳ್ತಾ ಇರಬೇಕು ಯಾರಾದರೂ ಹೇಳ್ತಾ ಇದ್ದರೆ ಆವಾಗ ನಿಮಗೆ ಆ ಚಾಲೆಂಜ್ ಬರುತ್ತೆ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಯಾವಾಗಲೂ ಯಾರಾದರೂ ಹೊಗಳ್ತಾನೆ ಇದ್ದರೆ ಅವಾಗ ನಿಮಗೆ ಸರಿ ತಪ್ಪುಗಳ ವಿವೇಚನೇ ಹೊಟ್ಟೋಗುತ್ತೆ ಒಳ್ಳೆಯದು ಕೆಟ್ಟದ್ರ ವಿವೇಚನೆ ಹೋಗುತ್ತೆ ಸೊ ಇವತ್ತು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆಯ ಸುರಿಯೆ ಅಂತ ಹೇಳೋ ಹಾಗೆ ಮಂಕುತಿಮ್ಮನ ತಿಮ್ಮನ ಕಗ್ಗದಲ್ಲಿ ಬರುತ್ತೆ ಹಾಗೆ ಆಕೆ ಕಲ್ಲಿನಂತೆ ನಿಂತು ಈ ಎಲ್ಲ ಮಳೆ ಇರಲಿ ಬಿಸಿಲಿರಲಿ ಚಂಡಮಾರುತ ಇರಲಿ ಎಲ್ಲವನ್ನು ಸಹಿಸಿಕೊಂಡು ಮುನ್ನಡೀತಾ ಇದ್ದಾರೆ ಅವರಿಗೆ ದೇವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸನ್ನು ಕೊಡಲಿ ಅವರ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಅಂತ ಹೇಳ್ತಾ ಇಂಥ ಒಂದು ಸುಂದರವಾದ ಸಂಜೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ನೇಹಿತರು ಸುಮನ್ ಅವರು ಹಾಗೂ ಗುರು ಅವರು ಇಲ್ಲಾಂದರೆ ಬಹುಶಃ ನಾನು ಇಲ್ಲಿ ಇರ್ತಿದ್ನೋ ಇಲ್ವೋ ಈ ವೇದಿಕೆಯಲ್ಲಿ ಅವರು ಹೇಳಿದ ಕಾರಣ ಹಾಗೆ ಈ ಹೆಣ್ಣು ಮಗಳ ಈ ಸಾಧನೆಯಲ್ಲಿ ನಾನು ಇರಬೇಕು ಅಂತ ನನಗೆ ಹಾಗಾಗಿ ಇಲ್ಲಿ ಬಂದು ನಾನು ತುಂಬ ಸಂತೋಷಪಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಚೆಂದ ಅನಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಬಹುಶಃ ನೀವೆಲ್ಲರೂ ನನ್ನ ಜೊತೆ ದನಿಗೂಡಿಸ್ಬಹುದು ಇವರು ಶೈನ್ ಅವ್ರು ಹಾಗೆ ಇದು ಒಂದು ಸಭೆ ಅಂತ ಒಂದು ಭಾವನೆ ಬರ್ ಬರೋದಿಲ್ಲ ಎಲ್ಲ ಮನೆಯವರ ಥರ ಒಂದೇನೋ ಗೆಟ್ ಟುಗೆದರಲ್ಲಿ ಕೂತಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಹಾಡನ್ನು ಹೇಳ್ತೀನಿ ನನಗೂ ತುಂಬ ಪ್ರಿಯವಾದ ಹಾಡು ಕೊನೆಯಲ್ಲಿ ನೀವೆಲ್ಲರೂ ಅದಕ್ಕೆ ದನಿಗೂಡಿಸ್ಬೇಕು ದನಿಗೂಡಿಸ್ತೀರಾ ಏನೋ ನಾಲ್ಕು ಜನ ಎಸ್ ಅಂದರು ಓಕೆ ತರವಲ್ಲ ತಗಿ ನಿನ್ನ ತರಬಲ್ಲ ತಗಿ ನಿನ್ನ ತಂಬೂರಿ ಬರದೆ ಬಾರಿ ಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ತಂಭೂರಿಶ್ವರ ಬರದೆ ಬಾರಿ ಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸರ ಬರದೆ ಬಾರಿಸದಿರೋ ತಂಬೂರಿ ದನಿಯೋಳು ತಂಬೂರಿ ಇದ್ದಿ ನುಡಿಸಬೇಕೋ ತಂಬೂರಿ ದನಿಯೋಳು ತಂಬೂರಿ ಇದ ತಿದ್ದಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಓದಗುವ ಸಿದ್ಧ ಸಾಧಕರ ವಿದ್ಯೆಗೆ ಓದಗುವ ಬುದ್ಧಿವಂತಗೆ ತಕ್ಕ ತರವಲ್ಲ ತರವಲ್ಲತ್ತಗಿ ನಿನ್ನ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿ ಗೊಪ್ಪುವ ತಂಬೂರಿ ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿ ಗೊಪ್ಪುವ ತಂಬೂರಿ ಶಿಶುನಾಳಧೀಶನ ವೋದು ಪುರಾಣದೀ Ah ಗರಿ ಗರಿ ಸ ಪರಿ ಸರಿ ಸನಿ ಬಸನಿ ಸನಿ ಸನಿ ಧನಿ ಧನಿ ಧಮ ಪ ಮಮ ಗ ಘಮ ಘ ಮಧ ಮಧನಿ ಗಮ ಘಮ ಮಧನಿ ಸಾಸ ಧಮ ಗಮ ಧ ಮಧನಿ ಧನಿ ಸನಿ ಸಾಸ ಶಿಶುನಾಳ ಧೀಶನ ಓದು ಪುರಾಣದಿ ಶನ ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ ಹಾಡ್ತೀರಾ ಒನ್ ಟೂ ತ್ರೀ ಫೋರ್ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ಸ್ವರ ಬರದೆ ಬಾರಿಸದಿರೋ तंबूरी बड़े बारिसदी रो तंबूरी बड़े बारिसदीरो तंबूरी 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 थैंक यू थैंक यू ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಸೊ ಇಲ್ಲಿ ವೇದಿಕೆಯಲ್ಲಿ ಇಷ್ಟೊಂದೆಲ್ಲ ದೊಡ್ಡವ್ರು ಮಾತಾಡಿದ ಮೇಲೆ ನಾನು ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದ್ರೂ ಈ ವಿನೂತಾ ಅವ್ರ ಪರಿಚಯ ಮತ್ತು ಆ ಜರ್ನಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ ವಿನೂತಾ ಅವರಲ್ಲಿ ನಾನು ನೋಡಿದ್ದೇನೆಂದರೆ ಒಂದು ಹೆಣ್ಣಿಗೆ ದೈಹಿಕವಾಗಲಿ ಮಾನಸಿಕವಾಗಲಿ ಯಾವುದೇ ಪೆಟ್ಟು ಬಿದ್ದರೆ ನಮ್ಮ ಸಾಧನೆಗಾಗಲಿ ನಮ್ಮ ಎಕ್ಸ್ಪ್ರೆಷನ್ಗಾಗಲಿ ಯಾರು ಏನು ಕೂಡ ತಡೆಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವರು ಜೀವಂತವಾಗಿ ಸಾಧಿಸಿ ತೋರಿಸಿ ನಮ್ಮೆಲ್ಲರ ಮುಂದೆ ಇವತ್ತಿದ್ದಾರೆ ಅದು ನನಗೆ ತುಂಬಾ ಅವರಿಂದ ಒಂದು ಕಲ್ತ್ಕೋಬೇಕು ಅಂತ ಅನ್ನಿಸ್ತು ಅವ್ರನ್ನ ನೋಡಿದಾಗ ಆಮೇಲೆ ಈ ಜರ್ನೀಲಿ ನನಗೆ ನೆನಪಾಗಿದ್ದು ನಾನು ಡೆಲ್ಲಿಯಿಂದ ಆಗ್ರಾಗೆ ಹೋಗುವಾಗ ಕಾಣುವಂಥದ್ದು ಈಗ ಕಾಫಿ ಡೇ ಅನ್ನುವಂಥದ್ದು ದೊಡ್ಡ ಉದ್ಯಮ ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಆ್ಯಸಿಡ್ ಅಟ್ಯಾಕ್ ಆಗಿರುವಂಥ ವಿಕ್ಟಿಮ್ಸು ಶೆರೋಸ್ ಅನ್ನುವಂಥ ಕೆಫೆ ನಡೆಸ್ತಾರೆ ಸೊ ಅವ್ರನ್ನ ನೋಡಿದಾಗ ಅವ್ರು ಎಷ್ಟು ಇಂಡಿಪೆಂಡೆಂಟಾಗಿ ಒಂದು ಉದ್ಯಮನ ಸ್ಥಾಪಿಸಿ ಇಷ್ಟೆಲ್ಲ ಅಚೀವ್ಮೆಂಟ್ ಅಂಥವ್ರು ಮತ್ತು ನಮ್ಮಲ್ಲೇ ಇರುವಂಥ ನಮ್ಮ ಕನ್ನಡದವರು ನಮ್ಮ ಜೊತೆಗೆ ಇರುವಂಥ ವಿನೂತಾ ಅವರ ಜರ್ನಿ ನನಗೆ ತುಂಬ ಇನ್ಸ್ಪಿರೇಷನಲ್ ಅಂತ ಅನ್ನಿಸ್ತು ಸೊ ಅವ್ರಿಗೆ ಈ ಪುಸ್ತಕಕ್ಕೆ ಎಲ್ಲ ಇನ್ನೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರಲಿ ಎಲ್ಲ ಕಡೆ ಸೇಲ್ ಆಗಲಿ ಅಂತ ನಾನು ಆಶಿಸ್ತೇನೆ ಸೊ ಇನ್ನೊಂದು ನಾನು ಆ್ಯಕ್ಚುಲಿ ಓದಿರೋದು ಇಂಗ್ಲೀಷ್ ಲಿಟ್ರೇಚರು ಸೊ ನನಗೆ ನನ್ನ ಲಿಟ್ರೇಚರ್ ಜರ್ನಿನೂ ಕೂಡ ಒಂದು ಸ್ವಲ್ಪ ನೆನ್ಪು ಮಾಡಿದ್ರು ಸೊ ನಾನು ಓದಿದಂಥ ಕಾಲೇಜಲ್ಲಿ ಸೊ ಪ್ರತಿದಿನ ಇನ್ನೂರು ಪೇಜ್ ಓದಲೇಬೇಕು ಅನ್ನುವಂಥ ರೂಲ್ಸ್ ಇದ್ದಂಥ ಕಾಲೇಜಲ್ಲಿ ಓದಿ ಬಂದಿದ್ದು ಬಟ್ ಇವಾಗ ನಾನು ಮಾಡ್ತಾ ಇರೋ ಕೆಲಸನೇ ಬೇರೆ ಇದೆ ಸೊ ಅದೆಲ್ಲದನ್ನ ನೆನ್ಪು ಮಾಡ್ಕೊಳ್ಳೋದಕ್ಕೆ ಈ ವಿನೂತ ಅವರ ನನಗೆ ಈ ಪುಸ್ತಕ ಹೆಲ್ಪ್ ಆಯಿತು ಇನ್ನೊಂದು ಈ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿನೂತ್ ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಗುರು ಸರ್ ಅವರು ಸೊ ಹೆಣ್ಮಕ್ಳು ಮುಂದೆ ಬರಬೇಕಾದ್ರೆ ಇಂಥವ್ರು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದು ಸೊ ನನಗೆ ತುಂಬಾ ಒಂದು ಇನ್ಸ್ಪಿರೇಷನಲ್ ಮತ್ತು ಒಂಥರ ಮೋಟಿವೇಶ್ನಲ್ ಕೂಡ ಅನ್ನಿಸ್ತು ಸೊ ಈ ಥರ ಎಲ್ಲ ಮೆನ್ ಕೂಡ ನಮಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಸಾಧನೆ ಮಾಡ್ಬೋದು ಸೊ ಇದೆಲ್ಲದನ್ನು ನನಗೆ ಮೆಲಕ್ ಮಾಡಿಕೊಟ್ಟು ಒಂದು ಈ ಥರದ ಒಂದು ಸ್ಟೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಂಗೆ ತುಂಬಾ ಸಂತೋಷ ಆಗಿದೆ ಸೊ ಈ ಅವಕಾಶಕ್ಕೆ ತುಂಬ ಧನ್ಯವಾದಗಳು ಸೊ ಅದೇ ರೀತಿ ಇವತ್ತು ನಾನು ಜೋಗಿಸನ್ನು ಮೀಟ್ ಮಾಡಿದ್ದೀನಿ ಸೊ ನಾನು ಕೆಲ್ಸಕ್ಕಂತ ಹೋದಾಗ ಐ ಥಿಂಕ್ ಫಸ್ಟ್ ಸಂಸ್ಥೆಯಲ್ಲಿ ನನಗೆ ಇಂಟರ್ವ್ಯೂವೇ ಇಲ್ದಲ್ಲ ಕೆಲಸ ಕೊಟ್ಟಿದ್ದಂಥ ಸಂಸ್ಥೆಯಲ್ಲಿ ಜೋಗಿ ಸರ್ ಇದ್ದರು ಸೊ ಅವ್ರ ಜೊತೆಗೆ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಇನ್ನೊಂದು ನನಗೆ ಹೆಮ್ಮೆ ಸಂಗತಿ ಸೊ ನನ್ನ ಜರ್ನಿ ಲೈಫಿನ ವಿವಿಧ ಜರ್ನಿಗಳನ್ನು ಈ ಪುಸ್ತಕ ನೆನಪಿಸೋದಕ್ಕೆ ನಾನು ಯಾವತ್ತೂ ಕೂಡ ಅಭಾರಿಯಾಗಿರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದು ನಿಮ್ಮ ಸಮಕ್ಕೆ ಕೂತು ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನಾನು ಅರ್ಹಳೋ ಇಲ್ವೋ ಖಂಡಿತ ನನಗೆ ಗೊತ್ತಿಲ್ಲ ಆದರೆ ವಿನೂತ ಬಹಳ ಧನ್ಯವಾದಗಳು ನನ್ನನ್ನು ಆಹ್ವಾನಿಸೋದಕ್ಕೆ ಜೊತೆಗೆ ನಿರೂಪಕರಿಗೆ ನಾನೇನು ಹೇಳೋದಂದರೆ ರೇಡಿಯೋದಲ್ಲಿ ನಮಗೊಂದು ಟೈಮ್ ಲಿಮಿಟ್ ಇರುತ್ತೆ ಆಕ್ಚುಲಿ ಜನ ಏನಂದ್ಕೊಳ್ತಾರೆ ಸುಮ್ಮನೆ ಮಾತಾಡ್ತಾರೆ 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 ಅಂತ ಇಲ್ಲ ಅದೇನಂದರೆ ರಿಸರ್ಚ್ ಮಾಡಿ ಗೊತ್ತಾಗಿರೋದು ಒಂದೂವರೆ ಎರಡು ನಿಮಿಷಕ್ಕಿಂತ ಹೆಚ್ಚಾಗಿ ನಾವು ಮಾತಾಡಿದಾಗ ಜನರ ಆ ಕಾನ್ಸಂಟ್ರೇಷನ್ನ ಹಿಡಿದಿಟ್ಕೊಳ್ಳೋಕೆ ಆಗಲ್ಲ ಸೊ ನಮಗೆ ಒಂದೂವರೆ ನಿಮಿಷದ ಮೇಲೆ ಮಾತಾಡಿದ್ರೆ ಮೀಟಿಂಗ್ ಇರುತ್ತೆ ಬಾಸ್ ಜೊತೆ ಯಾಕೆ ಎರಡು ನಿಮಿಷ ಎಲ್ಲ ಮಾತಾಡಿದ್ದು ಅಂತ ಹಾಗಾಗಿ ಅಷ್ಟೇ ಮಾತಾಡ್ಬೇಕಂದ್ರೆ ಅಷ್ಟೇ ಮಾತಾಡ್ತೀನಿ ಸೊ ನಾನು ಏನು ಹೇಳಬೇಕಂದ್ರೆ ಒಂದು ಎರಡು ಮಾತುಗಳಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಬಹುಶಃ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲ ಮಾತುಗಳನ್ನ ಹೇಳಿ ಮುಗಿಸಿದ್ದಾಗಿದೆ ಇವತ್ತಿನ ದಿನ ಟೆಕ್ನಾಲಜಿ ಯುಗ ಹೇಗಿದೆ ಅಂದರೆ ಎಲ್ಲದನ್ನು ನಾವು ಸ್ಟೋರೀಸಲ್ಲಿ ನೋಡ್ತೀವಿ ಸ್ಟೇಟಸಲ್ಲಿ ನೋಡ್ತೀವಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲರ ಲೈಫಲ್ಲೂ ಏನು ನಡೀತಿದೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ಜೊತೆಗೆ ಕೆಲವ್ರ ಲೈಫ್ನ ನಾವಲ್ಲಿ ನೋಡಿದಾಗ ಎಷ್ಟು ಲಕ್ಕಿಯವರು ಎಷ್ಟು ಚೆನ್ನಾಗಿದ್ದಾರೆ ಇವ್ರ ಲೈಫ್ ನನಗೆ ಬೇಕು ಇವ್ರ ಥರ ಇರಬೇಕು ಅಂತ ಅನಿಸತ್ತೆ ಆದರೆ ನಾನೇನು ನಂಬಿದ್ದೀನಿ ಜೀವನದಲ್ಲಿ ಅಂದರೆ ಪ್ರಪಂಚದಲ್ಲಿರೋ ಅಷ್ಟೂ ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ನಾವು ಮಾತಾಡಿಸ್ದಾಗ ಕೂಡ ಅವರದ್ದೇ ಒಂದು ಕಥೆ ಇರುತ್ತೆ ಅವರ ನಗು ಮುಖದ ಹಿಂದೆ ಒಂದು ಕಥೆ ಅದು ಸಂತೋಷದ್ದಿರಬಹುದು ನೋವಿನದ್ದಿರಬಹುದು ಇದ್ದೇ ಇರತ್ತೆ ಆದರೆ ಅದನ್ನು ಕಿವಿ ಇರಬೇಕು ಅರ್ಥ ಮಾಡ್ಕೊಳ್ಳೋ ಮನಸ್ಸಿರಬೇಕು ಅಷ್ಟೇ ನಾವೇನು ಅಂದ್ಕೊಳ್ತೀವಿ ಇವ್ರು ತುಂಬ ಖುಷಿಯಾಗಿದ್ದಾರೆ ನನಗೆ ಎಷ್ಟು ಜನ ಹೇಳಿದ್ದಾರೆ ನಿಮ್ಮ ಥರ ಲೈಫ್ ನನಗೆ ಬೇಕು ಅಂತ ಬಟ್ ನನ್ನ ಲೈಫ್ ಏನು ಅಂತ ನೀವು ಕೂತು ಕೇಳಿದ್ರೆ ನನ್ನ ಬಹುಶಃ ವಿನುತಾ ಇಂದ ಇನ್ಸ್ಪೈರ್ ಆಗಿ ನಾನೇನಾದರೂ ಪುಸ್ತಕ ಬರೆದ್ರೆ ಅವತ್ತು ಹೇಳ್ತೀನಿ ನನ್ನ ಲೈಫ್ ಸ್ಟೋರಿನ ಎಲ್ಲರ ಲೈಫ್ ಹಿಂದೇನೋ ಒಂದು ನೋವಿನ ಘಟನೆಗಳಿರಬಹುದು ಅವ್ರು ಎಡವಿ ಬಿದ್ದಿರೋದಿರಬಹುದು ಅಥವಾ ಯಾರೋರನ್ನ ಮೇಲೆತ್ತಿದ್ರು ಈ ಥರದ್ದು ಇದ್ದೇ ಇರತ್ತೆ ಆದರೆ ಅದರಲ್ಲಿ ಕೆಲವು ವ್ಯಕ್ತಿಗಳು ಬಹಳನೇ ವಿಶೇಷವಾಗಿರ್ತಾರೆ ಇನ್ಫ್ಯಾಕ್ಟ್ ವಿನುತಾ ಅವರು ಪುಸ್ತಕ ಬರಿಬಹುದು ಅನ್ನೋ ಅಂದಾಜಿರೋದಕ್ಕೂ ಮುಂಚೆಯೇ ಫೇಸ್ಬುಕ್ಕಲ್ಲಿ ಅವರ ಬರಹ ಓದಿದ್ದೆ ನಾನು ಅಂದರೆ ತುಂಬ ಚಿಕ್ಕದಾಗಿ ಹಂಚ್ಕೊಂಡಿದ್ರು ಅವ್ರಿಗೆ ಆಯಿತು ಲೈಫಲ್ಲಿ ಅಂತ ಅವತ್ತು ನಾನು ನಿಮಗೆ ಮೆಸೇಜ್ ಮಾಡಿದ್ದೆ ನಿಮಗೆ ನೆನಪಿರಬಹುದು ತುಂಬಾ ಇನ್ಸ್ಪೈರ್ ಆದೆ ನಾನು ಅಂತ ಯಾಕಂದರೆ ಇವತ್ತಿನ ದಿನ ಆ್ಯಡ್ಸ್ಗಳಲ್ಲೇ ತೋರಿಸ್ತಾರೆ ಒಂದು ಪಿಂಪಲ್ ಇದ್ದರೆ ಹುಡುಗಿ ಹೀಗೆ ಮುಖಾನ ಫ ಕೂದಲಿಂದ ಕವರ್ ಮಾಡ್ಕೊಳ್ಳೋದು ಅಂದರೆ ಎಲ್ಲದಕ್ಕೂ ಎಲ್ಲರೂ ಸುಂದರವಾಗೇ ಕಾಣಿಸ್ಬೇಕು ಅಂತ ಅಪೇಕ್ಷೆ ಪಡುವಂಥ ಪ್ರಪಂಚ ಇದು ಬ್ಯೂಟಿ ಲೈಸ್ ಇನ್ ದ ಐ ಆಫ್ ದ ಬಿ ಹೋಲ್ಡರ್ ಅಂತ ಸುಮ್ಮನೆ ಹೇಳೋದಕ್ಕಷ್ಟೇ ಚಂದನೇನೋ ಅಂತ ಅನ್ನಿಸ್ಬಿಡುವಂಥ ಪ್ರಪಂಚ ಇದು ದಪ್ಪ ಇದ್ದರೆ ಯಾಕೆ ದಪ್ಪ ಅದೇ ಅಂತಾರೆ ಸಣ್ಣ ಇದ್ದರೆ ಯಾಕೆ ಸಣ್ಣ ಇದೆಯಾ ಅಂತಾರೆ ಡಾರ್ಕ್ ಸರ್ಕಲ್ಸ್ ಬಂದಿದೆ ಯಾಕೆ ಅಂತಾರೆ ಉದ್ದ ಇದ್ದರೆ ಉದ್ದ ಜಾಸ್ತಿ ಅಂತಾರೆ ಕುಳ್ಳುಗಿದ್ರೆ ಕುಳ್ಳು ಅಂತಾರೆ ಸೊ ಹೇಗೆ ಇದ್ದರೂ ಪ್ರಪಂಚದಲ್ಲಿ ಅಂದೇ ಅಂತಾರೆ ನಾವು ಒಂದೇ ಅರ್ಥ ಮಾಡ್ಕೋಬೇಕು ನಮಗೆ ಹೇಗೆ ಬೇಕೋ ಹಾಗೆ ಜೀವನವನ್ನು ನಾವು ನಡೆಸ್ಕೊಂಡು ಹೋಗಬೇಕು ಫೈನಲಿ ರಾತ್ರಿ ಮಲಗೋವಾಗ ಪ್ರಪಂಚ ಪೂರ್ತಿ ಸೈಲೆಂಟ್ ಆಗಿರೋ ಸಮಯದಲ್ಲಿ ನಮ್ಮನ್ನು ನಾವು ಕೇಳ್ಕೊಂಡಾಗ ಇವತ್ತಿನ ದಿನ ನಾನು ಜೀವಿಸಿದಂಥ ಜೀವನ ನನಗೆ ಖುಷಿ ಕೊಡ್ತಾ ಇಫ್ ಎಸ್ ಯಾರಿಗೂ ನಾವು ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ವಿನೂತಾ ನಾನು ನಿಮಗೆ ಹಿಂದೆನೂ ಹೇಳಿದ್ದೀನಿ ಆ್ಯಂಡ್ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಯು ಹ್ಯಾವ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಮೈಲ್ ಅಂದರೆ ಒಂದಿಷ್ಟು ಹಿಡಿದಿಟ್ಕೊಳ್ಳ್ದೆ ಮನಸ್ಫೂರ್ತಿಯಾಗಿ ಗೊತ್ತಾ ಆ ನಗುನ ಯಾವಾಗಲೂ ಇದೇ ಥರ ಸ್ಪ್ರೆಡ್ ಮಾಡ್ತಾ ಇರಿ ಆ್ಯಂಡ್ ಇದೇ ಥರ ಪಾಸಿಟಿವಿಟಿನ ನಿಮ್ಮ ಬರಹಗಳ ಮೂಲಕ ಆ್ಯಂಡ್ ನೀವು ಮಾಡ್ತಿರೋ ಉತ್ತಮವಾದ ಕೆಲಸಗಳ ಮೂಲಕ ಸ್ಪ್ರೆಡ್ ಮಾಡ್ತಾನೆ ಹೋಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಇದೀಗ ನಾನು ತುಂಬ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ಹೇಳ್ತಾರಲ್ಲ ಅದು ನಾವು ಅಚ್ಯುತ್ ಗೌಡ್ ಸರ್ಗೆ ಕೊಟ್ಬಿಟ್ಟಿದ್ವಿ ನಾವೇ ಹಂಗೆ ಕೊ ನಮ್ಮನ್ಸಾರ ನಾವೇ ಕೊಟ್ಬಿಟ್ಟಿದ್ವಿ ಇಲ್ಲೆಲ್ಲೂ ಅಧ್ಯಕ್ಷತೆ ಅಂತ ಹಾಕಿಲ್ಲ ಆದರೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಬರಲಿಕ್ಕೆ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದಂಥದ್ದು ಈ ಸ್ಥಳ ಹಾಗೆ ಈ ಸ್ಥಳವನ್ನು ಕಟ್ಟಿದಂತಹ ಅಥವಾ ಈ ಥರದೊಂದು ನಡಿಲಿ ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಂತಹ ಅಚ್ಯುತ್ ಗೌಡ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು ಈ ಥರದ ಅನೇಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಿರುವಂಥವರು ಜೊತೆಗೆ ಈ ಫಿಡಿಲ್ಟಾಸ್ ಗ್ಯಾಲರಿ ಇವತ್ತೇನು ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿದೆ ಒಂದು ಸಾಫ್ಟ್ವೇರ್ ಕಂಪನಿಯ ಜಾಗದಲ್ಲಿ ಒಂದು ಸ್ಥಳದಲ್ಲಿ ಈ ಒಂದು ಕಲೆಯ ಪ್ರೋತ್ಸಾಹ ಬಹಳಷ್ಟು ವಿರಳ ಇಲ್ಲಿ ಈ ಥರದ್ದು ನಡೀತಾ ಇದೆ ಕೋಟೆಗದ್ದೆ ರವಿ ಸರ್ನ ನಾವು ಇಲ್ಲಿ ಈ ಥರದ್ದೆಲ್ಲ ಕಾರ್ಯಕ್ರಮಗಳೆಲ್ಲ ಮಾತಾಡುವಾಗ ಅಚು ಸರ್ ಹೇಳ್ತಾ ಇದ್ರು ರವಿ ಸರ್ ಏನು ಡಿಸಿಷನ್ ತೊಗೊಂಡ್ರು ಅದೇ ಫೈನಲ್ ಇದಕ್ಕೆಲ್ಲದಕ್ಕೂ ಅವರೇ ಇನ್ಚಾರ್ಜ್ ಅಂತ ಆ ಇನ್ಚಾರ್ಜ್ ಅನ್ನೋಕ್ಕಿಂತ ಇದರ ಒಡೆಯರು ಅವರೇನೆ ಸೊ ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಅದೇ ರೀತಿ ಇಲ್ಲಿ ಬರುವಂಥ ಎಲ್ಲ ಒಂದು ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಅವರು ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಜೊತೆಗೆ ನಾವು ಹೂನುಳ್ಳಿ ಪ್ರತಿಷ್ಠಾನದ ಮೂಲಕ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತೇಳಿ ಎಷ್ಟೆಲ್ಲ ಕೆಲಸಗಳು ಮಾಡ್ತೇವೆ ಅವರು ಶಿಲ್ಪ ಫೌಂಡೇಶನ್ನ ಮೂಲಕ ಅನೇಕ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಆ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಜೊತೆಗೆ ಉನ್ನತೀಕರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಶಿಲ್ಪ ಫೌಂಡೇಶನ್ ಮೂಲಕ ಅದಲ್ಲದೆ ಒಬ್ಬ ವ್ಯಕ್ತಿ ಯಶಸ್ವಿ ಉದ್ಯಮಿ ವಾಪಸ್ ಏನು ಕೊಟ್ಟ ಅಂದರೆ ಬಹುಶಃ ಇದನ್ನೆಲ್ಲವನ್ನು ಹೇಳ್ಬೋದು ಅನಿಸುತ್ತೆ ಆ ಥರದ ಒಬ್ಬ ಯಶಸ್ವಿ ಉದ್ಯಮಿ ಕಲಾ ಪೋಷಕರು ಹಾಗೆ ನಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿ ಪುರಸ್ಕೃತರು ನಮ್ಮೊಟ್ಟಿಗೆ ಇರುವಂಥದ್ದು ಬಹಳ ಖುಷಿ ಸೊ ದಯವಿಟ್ಟು ಅವರ ತಮ್ಮ ನುಡಿಗಳನ್ನ ಹಂಚ್ಕೋಬೇಕಂತ ಹೇಳಿ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅನಿಸುತ್ತೆ ಇವರಿಗೆಲ್ಲ ಬ್ರ್ಯಾಂಡ್ ಇದೆ ನಮಗೆ ನನಗೆ ಮತ್ತು ವಿನೋದ್ ಅವ್ರಿಗೆ ಮಾತ್ರ ಬ್ರ್ಯಾಂಡ್ ಇಲ್ಲ ಇಲ್ಲಿ ಸೋ ಫಸ್ಟ್ ಆಫ್ ಆಲ್ ಇಲ್ಲಿ ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥ ನೀವೆಲ್ಲ ಬಂದಿರೋದು ನಮಗೆ ತುಂಬ ತುಂಬ ಖುಷಿ ಕೊಟ್ಟಿದೆ ಇದೊಂಥರ ಈ ಜಾಗಕ್ಕೆ ಕೂಡ ಒಂದು ವೈಬ್ರೆಂಟ್ ಜಾಗ ಆಗಲಿ ಅಂತ ಆಗಿದೆ ಕೂಡ ನೀವೆಲ್ಲ ಬಂದಿರೋದ್ರಿಂದ ಇದು ಇನ್ಸಿಡೆಂಟಲಿ ಒಂದಿನ ಮೆಸೇಜ್ ಅವ್ರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೆಸೇಜ್ ಕಳಿಸಿದ್ರು ಫೋಟೋದಲ್ಲೇ ನನಗೆ ನನ್ನ ನಂಬರ್ ಯಾಕೆ ತಗೊಂಡ್ರು ಏನೋ ಗೊತ್ತಿಲ್ಲ ಈ ಫೋಟೋ ನೋಡಿದಾಗಲೇ ಅಂದ್ಕೊಂಡು ಏನಪ್ಪ ಜಸ್ಟು ಸ್ಮೈ ಇವ್ರು ಹೇಳಿದಾಗೆ ಭಾಳ ಚೆನ್ನಾಗಿದೆ ಸ್ಮೈಲ್ ಅಂತ ಆಮೇಲೆ ಇಲ್ಲಿ ಆರ್ಟಿಕಲನ್ನು ಸ್ವಲ್ಪ ಓದಿದಾಗ ಅನ್ನಿಸ್ತಾ ಇಮಿಡಿಯೇಟ್ಲಿ ನಾನು ರವಿ ಅವ್ರು ಹೇಳಿದೆ ಇವ್ರು ಕರೆದ್ಬಿಟ್ಟು ಒಂದು ಪ್ಲೇಸ್ ಕೊಟ್ಬಿಡಿ ಆರ್ಗನೈಸ್ ಮಾಡಿಬಿಡ್ರಿ ಎಲ್ಲ ನಾವೇ ನೋಡಿಬಿಡೋಣ ಅಂತ ಸೊ ಸಿ ಸಾಧನೆ ಮಾಡೋದಕ್ಕೆ ದೂರ ದೂರದಲ್ಲಿ ಯಾರ್ಯಾರನೂ ನೋಡಿಬಿಟ್ಟು ಇನ್ಸ್ಪೈರ್ ಆಗುವಂಥದ್ದು ಏನೂ ನೆಸೆಸಿಟಿ ಇಲ್ಲ ಅಕ್ಕಪಕ್ಕದಲ್ಲೇ ನಮ್ಮ ಮನ ವಿನ ಆಗಿದ್ದರು ಭಾಳ ಜನ ಇರ್ತಾರೆ ಸೊ ಅದರಲ್ಲಿ ನನಗೆ ಈ ಆರ್ಟಿಕಲ್ಸು ಇದನ್ನೆಲ್ಲ ನೋಡಿದಾಗ ಸಾಕಷ್ಟು ಇನ್ಸ್ಪೈರ್ ಆದರೂ ಕೂಡ ಎಲ್ಲ ನಮ್ಮದು ಊರು ವಸ್ಕೊಪ್ಪ ಅಂತ ಇವರು ಹುಣಸ್ಮುಖಿ ಅಂತ ಹಾಗಾಗಿ ಬೆಳ್ಕೊಂಬರ್ಬೇಕಾದ್ರೆ ಸಹಜವಾಗಿ ಲಾದಷ್ಟು ಬೇಕಾದಷ್ಟು ಚಾಲೆಂಜ್ಗಳು ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಕೂಡ ಹಾಗೆ ಇವರು ಒಂದು ಒಂದು ಮಾದರಿಯಾಗಿ ಬೇರೆಯವರಿಗೆ ಪಕ್ಕದಲ್ಲೇ ಇದ್ದವರಿಗೆ ಆಗ್ತಾರಲ್ಲ ಅಂಥ ಪ್ರೋಗ್ರಾಮ್ಗಳಿಗೆ ನಾವು ಹೋಸ್ಟ್ ಮಾಡೋದು ನಮ್ಮ ಸೌಭಾಗ್ಯ ಕೂಡ ಸೊ ನಾನು ಯಾವಾಗಲೂ ಇದಕ್ಕೆ ಚಿರಋಣಿಯಾಗಿರ್ತೀವಿ ಹಾಗೆ ನೀವು ಎಷ್ಟೆಷ್ಟೋ ದೊಡ್ಡವ್ರನ್ನ ನಮಗೆ ಕರೆದಿದ್ರೆ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ವಿ ಜೋಗಿಯವ್ರದ್ದು ನಮಗೆ ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳರಲ್ಲೇ ಒಂದರಲ್ಲಿ ನಾವಿಬ್ಬರು ನಾನು ಅವ್ರನ್ನ ಕರೆದುಬಿಟ್ಟು ಗೆಸ್ಟ್ ಮಾಡಿದ್ವಿ ಮಲೆನಾಡಿನ ಮುಖಗಳು ಅಂತ ಒಂದು ಪ್ರೋಗ್ರಾಮ್ ಮಾಡಿ ಮೇಡಮ್ ಅವ್ರನ್ನ ಕರೆದಿದ್ವಿ ಅನ್ಫಾರ್ಚುನೇಟ್ಲಿ ಅವ್ರು ಬಂದಿರಲಿಲ್ಲ ಅವಾಗ ಸೊ ಇವಾಗೆಲ್ಲ ಸೇರಿ ಬರೋಂಗಾಯಿತು ನಿಮಗೆ ಇಂಟ್ರೆಸ್ಟಿಂಗ್ ಅಂದರೆ ವಿನೋತಾ ಅವ್ರ ಬಗ್ಗೆ ಅವ್ರ ಪ್ರೋಗ್ರಾಮ್ಗೆ ನಾನು ಕನೆಕ್ಟ್ ಆಗಿದ್ದಾರೆ ಅಂತೇಳಿ ಇವ್ರು ಇಷ್ಟೊಂದು ಬಳಗ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಫುಲ್ ಇನ್ಫ್ಲೂಯೆನ್ಸು ನಮ್ಮ ಕಡೆ ಊರಿಂದೆಲ್ಲ ಹಣ ನನ್ನ ನನ್ನ ಕ್ಲಾಸ್ಮೇಟು ಇವಳು ಅಂತ ಒಬ್ಬರು ಮೆಸೇಜ್ ನನಗೆ ಇನ್ವಿಟೇಷನ್ ಪ್ರಿಂಟ್ ಆಗಿದೆ ಗೊತ್ತಿಲ್ಲ ಇನ್ವಿಟೇಷನ್ ಪ್ರಿಂಟ್ ಮಾಡಿ ನನಗೆ ಕೊಟ್ಬಿಟ್ಟಿದ್ದಾರೆ ಹಾಗೆ ಇಷ್ಟೊಂದು ನೆಟ್ವರ್ಕ್ ಇದೆ ಇಷ್ಟೊಂದು ಪಾಪ್ಯುಲರಿಟಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರಿಗೆ ಇನ್ನೂ ಇನ್ನೂ ತುಂಬ ಒಳ್ಳೆಯದಾಗಲಿ ನಮ್ಮ ಗಗನವು ಆಮೇಲೆ ಅರುಣ್ಣು ಭಾಳಷ್ಟು ಜನ ಹುಡುಗರು ಫೋನ್ ಮಾಡಿ ಬೇರೆ ಅಣ್ಣ ಅದು ಇನ್ಫ್ಲೂಯೆನ್ಸ್ ಮಾಡೋದು ಇಂಡೈರೆಕ್ಟ್ಲಿ ಇದು ನಮ್ಮವರು ನಮ್ಮಲ್ಲಿ ಓದ್ತಿದ್ದು ತೀರ್ಥಹಳ್ಳಿಯವರು ನಮಗೆ ಅಂದ ತಕ್ಷಣ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಸೊ ತುಂಬ ಒಳ್ಳೆಯದಾಗಲಿ ನಿಮಗೆಲ್ಲರೂ ಕೂಡ ಹಾಗೆ ನಮ್ಮ ನಂದಿಯವರು ಅವರು ಕೂಡ ವಿತೌಟ್ ನನಗೇನು ಕೇಳ್ಕೊಂಬಂದಿರಲಿಲ್ಲ ಆ ಜನಕ್ಕೆ ಹೋಗ್ತಾ ಇದ್ದೀನಿ ಸರ್ ನಾನು ಹೀಗೆ ಬಂದಿದ್ದೀನಿ ಸರ್ ಹಿಂಗೆ ಮಾಡಬೇಕು ಅಂತ ನಾನು ಮೆಸೇಜ್ ಮಾಡಿದಾಗಲೇ ನಾನು ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೆ ಮಾಡ್ಬಿಡೋಣ ಹೀಗೆ ಪ್ರೋಗ್ರಾಮ್ ಅಂತ ಸೊ ಎಲ್ಲರೂ ಕೂಡ ಒಳ್ಳೆ ಪ್ರೋಗ್ರಾಮ್ ಆ್ಯಕ್ಚುಲಿ ಪುಸ್ತಕದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಈಗ ಓದ್ತೀನಿ ನನಗೂ ಓದೋ ಅಭ್ಯಾಸ ಇದೆ ಓದೇ ಮಲಗೋ ನಮ್ಮ ಮನೇಲೆಲ್ಲ ಅವಾಗಿಂದನು ಕಳಿಸ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಾರು ಓದೇ ಮಲಗೋ ಅಭ್ಯಾಸವೇ ಇಲ್ಲ ನಮಗೆ ಹಾಗಾಗಿ ಅಟ್ಲೀಸ್ಟ್ ಇವತ್ತೇ ಕಂಪ್ಲೀಟ್ ಮಾಡಿ ನಾಳೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಹಿಯರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಬಂದಿರೋ ಮಚ್ ಇವತ್ತು ಮಧ್ಯಾಹ್ನ ನನ್ನ ತಂಗಿ ಹೇಳಿದಾಳೆ ಸ್ಟೇಜ್ ಹೋಗಿ ನೀನ್ ಏನೇನೋ ಮಾತಾಡಬೇಡ ತುಂಬಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡ್ ಎರಡು ಸಲ ಹೇಳಬೇಡ ನೀಟಾಗಿ ಚೆನ್ನಾಗಿ ಮಾತಾಡು ಎಲ್ರಿಗೂ ಆತ್ಮೀಯವಾಗಿ ಕೇಳಿಸ್ಬೇಕು ಅದು ವಿನೂತ ಹೌದು ವಿನೂತ ಚೆನ್ನಾಗಿ ಮಾತಾಡ್ತಾಳೆ ಆತ್ಮೀಯವಾಗಿದೆ ವಿನೂತನ ಮಾತು ಅಂತ ಅನಿಸ್ಬೇಕು ಹಾಗೆ ಮಾತಾಡ್ಬೇಕು ನೀನು ಅಂತ ಅವಳು ಕಂಡೀಷನ್ ಹಾಕಿ ಕಳ್ಸಿದಾಳೆ ನಾನು ಟ್ರೈ ಮಾಡ್ತೀನಿ ಹಾಗೆ ಮಾತಾಡೋದಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಹೇಳಿದ್ದೇನೆ ಇನ್ನೊಂದು ಸಲ ಹೇಳಿದ್ರೆ ಇಲ್ಲಿ ಇಲ್ಲಿ ತಂಗಿ ಇಲ್ಲೇ ನಿತ್ಕೋತೀವಿ ಈ ಪುಸ್ತಕದ ಕವರ್ ಫೋಟೋ ನೋಡಿದಾಗ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಇದು ನೋವಿನ ಕತೆ ಗೋಳಿನ ಕತೆ ಅಂತ ಖಂಡಿತವಾಗೂ ಇಲ್ಲ ನೋವಿನ ಕತೆ ಇದೆ ಅದ್ರ ಜೊತೆ ವಿನೂತ ಕಳ್ಳತನ ಮಾಡಿದ್ದೂ ಇದೆ ವಿನೂತ ಸುಳ್ಳು ಹೇಳಿದ್ದೂ ಇದೆ ವಿನೂತ ಬೈದಿದ್ದು ಇದೆ ನನಗೆ ತುಂಬ ಸಲ ಅನಿಸಿದಿದೆ ನಾನು ಒಂದು ಒಂದೂವರೆ ವರ್ಷದ ಹಿಂದೆ ನಾನು ತುಂಬ ತಪ್ಪು ಮಾಡಿದ್ದೀನಿ ತುಂಬ ನೋವು ಮಾಡಿದ್ದೀನಿ ತುಂಬ ಜನರಿಗೆ ಇದನ್ನೆಲ್ಲ ನಾನು ಹೇಳ್ಕೋಬೇಕು ಹೇಗೆ ಹೇಳ್ಕೊಳ್ಳೋದು ನಂಗೆ ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ನನ್ನ ಮುಖದಲ್ಲಿ ಮಾರ್ಕ್ಸ್ ಇದೆ ಏನು ಅಂದ್ಕೋತಾರೋ ಯಾಕಂದರೆ ಒಂದು ಎರಡು ಮೂರು ಇನ್ಸಿಡೆಂಟ್ ಕೂಡ ಹಾಗೆ ಆಗಿದೆ ನನಗೆ ಬಸ್ಸಲ್ಲಿ ಹೋದಾಗಿರಲಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗಿರಲಿ ಮುಖ ಅಮ್ಮ ಸ್ಕಾರ್ಫ್ ಹಾಕ್ಕೊಳ್ಳಿ ನಿಮ್ಮ ಮುಖ ನೋಡಿದ್ರೆ ಮಕ್ಕಳೆಲ್ಲ ಹೆದರ್ಕೋತಾರೆ ತುಂಬ ಇನ್ಸಿಡೆಂಟ್ ಆಗಿದೆ ಇಂಥವು ಒಂದು ಕಡೆಯಂತೂ ನಿಮ್ಮ ವರ್ಲ್ಡ್ನೆಸ್ ನಂಗೆ ತುಂಬ ಇಷ್ಟ ಆಯಿತು ಇದ್ರೆ ಹೆಣ್ಮಕ್ಳು ಈ ಥರ ಇರಬೇಕು ಖುಷಿಯಾಗುತ್ತೆ ನನ್ನ ಮಗಳಿಗೂ ನಾನು ಹೀಗೆ ನಿಮ್ಮ ಬೋಲ್ಡ್ನೆಸ್ನ ಹೇಳ್ಕೊಡ್ತೀನಿ ಅಂತಂದರು ಆಚಕರ್ದು ನೀವು ಯಾಕೆ ಸರ್ಜರಿ ಮಾಡ್ಕೋಬಾರ್ದು ಏನು ಯೂಸ್ ಬಂತು ನೀವು ನನಗೆ ಈಗಷ್ಟೇ ಹೇಳಿದ್ರಿ ನಿಮ್ಮ ಬೋಲ್ಡ್ನೆಸ್ ಇಷ್ಟ ಆಯಿತು ಅಂತ ಮತ್ತೆ ಅದೇ ಇನ್ನೊಂದು ಸೆಕೆಂಡಲ್ಲಿ ಹೇಳಿದ್ರಿ ಸರ್ಜರಿ ಯಾಕೆ ಮಾಡ್ಕೋಬಾರ್ದು ನಂದು ಒಳ್ಳೆ ಫೇವ್ರೆಟ್ ಒಬ್ಬರು ಇದ್ದಾರೆ ತುಂಬ ಚೆನ್ನಾಗಿ ಸರ್ಜರಿ ಮಾಡ್ತಾರೆ ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಹಾಗಾದರೆ ಇಷ್ಟೋ ತನಕ ಹೇಳಿದೆಲ್ಲ ವೇಸ್ಟ್ ಆಯ್ತಲ್ಲ ಫೇಕ್ ಅನಿಸ್ತು ಇಷ್ಟೊಂದು ಎಷ್ಟೋ ಜನ ಇದ್ದಾರೆ ಹೀಗೇ ನಿಮ್ಮ ಬೋಲ್ಡ್ ಚೆನ್ನಾಗಿ ಇಷ್ಟ ಆಯಿತು ನೀವು ಹೀಗೆ ಬೆಳಿಬೇಕು ಚೆನ್ನಾಗಿದ್ದೀರಾ ನಿಮ್ಮ ಸ್ಮೈಲ್ ತುಂಬ ಇಷ್ಟ ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ ಎಲ್ಲ ಎಲ್ಲ ಹೇಳ್ತಾರೆ ಲಾಸ್ಟಿಗೆ ನಮ್ಮದೊಬ್ರು ಡಾಕ್ಟರ್ ಇದ್ದಾರೆ ಸರ್ಜರಿ ಮಾಡಿಸ್ಕೊಳ್ಳಿ ಇದಿಷ್ಟು ಮಾಡಿಸ್ಕೊಳ್ಳಿ ಸಾಕು ತುಂಬ ಚೆನ್ನಾಗಿ ಕಾಣಿಸ್ತೀರ ನಾನು ಇದ್ದಾಗಿದ್ದರೆ ಏನು ಏನು ಸಮಸ್ಯೆ ಇದು ಯಾಕಂದರೆ ನಾನು ಬೇಕು ಅಂತ ಮಾಡ್ಕೊಂಡಿದ್ದೆಲ್ಲ ಬೈ ಚಾನ್ಸ್ ಬೈ ಆ್ಯಕ್ಸಿಡೆಂಟ್ ಆಗಿದ್ದು ಇದನ್ನು ತಪ್ಪಿಸ್ಬೇಕು ಅಂತ ನಮ್ಮ ಅಪ್ಪನೂ ಜೊತೇಲಿ ಅವ್ರಿಗೆ ಆಗಲಿಲ್ಲ ಆಕ್ಷ ಆ ಸಮಯದಲ್ಲಿ ಬೆಂಕಿ ಅಂದರೆ ಸಾರಿ ಎಮೋಷ್ನಲ್ ಆಗಿಬಿಡ್ತೀನಿ ಅನ್ಸುತ್ತೆ ಸಾರಿ ಎಮೋಷ್ನಲ್ ಆಗಲ್ಲ ಅವರಿಲ್ಲೇ ಇಲ್ಲೇ ಇದ್ದಾರೆ ನಮ್ಮ ಅಪ್ಪನು ಅವರಿಗೆ ನಾನು ಅಪ್ಪ ಹೀಗೆ ಮಾಡ್ತೀನಿ ಅಂದಾಗ ಅವ್ರು ಕಣ್ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹತ್ತು ಬಿಡ್ತಾರೆ ಅವರು ಅಮ್ಮನೂ ಇಲ್ಲೇ ಇದ್ದಾರೆ ಸ್ಟೇಜ್ ಮೇಲೆ ಕರೆದಾಗ ಹತ್ ಬಿಟ್ರು ಅವರು ನಾನು ಹೇಳ್ತೀನಿ ನೀನು ಅಳಬಾರ್ದು ಏನಕ್ಕೆ ಅಳಬೇಕು ನಮ್ಮಂತ ನಮ್ಮಂತ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಇದ್ದಾರೆ ಈಗಲೂ ಇದ್ದಾರೆ ಮೇಡಮ್ ಹೇಳ್ದಂಗೆ ಪಿಂಪಲ್ ಇದೆ ಬೇಡ ಈ ಥರ ಫೋಟೋಸ್ನೂ ಅಷ್ಟೇ ನಾನು ನಾನು ಅಷ್ಟೇ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಫೋಟೋಸ್ ಹಾಕೋವಾಗ ಎಡಿಟ್ ಮಾಡೆಲ್ಲ ಹಾಕ್ತಾ ಇದ್ದೆ ಒಂದಿನ ಚೇತನ್ ಹೇಳ್ದೆ ಯಾಕೆ ನೀನು ಹಾಗಿರಬೇಕು ನನಗೆ ಆವಾಗ ಅನಿಸ್ತಿದ್ದು ಹೌದಲ್ಲ ನಾನು ಇದ್ದಂಗೆ ಇದ್ದರೆ ಏನು ನಾನು ಯಾಕೆ ಫೋಟೋ ಎಡಿಟ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಬೇಕು ನನಗೀಗ ಒಂದು ಎನರ್ಜಿ ಏನು ಗೊತ್ತಾ ಯಾರು ಏನೇ ಅಂದ್ಕೊಳ್ಳಿ ತೊಂದರೆ ಇಲ್ಲ ನನಗೇನು ಅಂದರೆ ನೋಡಿದ ಕೂಡಲೇ ಹಿಂಗೆ ಅಂದ್ಬಿಡ್ತಾರೆ ಅನ್ಲಿ ತೊಂದರೆ ಇಲ್ಲ ವೆಲ್ಕಮ್ ಅದು ನಿಮ್ಮ ಮನಸ್ಸು ನಿಮ್ಗೆ ಆ ಕ್ಷಣಕ್ಕೆ ಅನಿಸಿರ್ಬೋದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು ಹೌದು ಇವಳು ಮುಖ ಹೀಗಿದೆ ಕೆಲವು ಸಲ ಕೆಲವು ಜನರಿಗೆ ಅದು ಕರುಣೆ ಅನಿಸ್ಬೋದು ಇನ್ನೂ ಕೆಲವರಿಗೆ ಅಯ್ಯೋ ಏನಪ್ಪ ಇವಳು ಹಿಂಗಿದ್ದಾಳೆ ಅಂತ ಅನಿಸ್ಬೋದು ಅದು ಆ ಕ್ಷಣಕ್ಕೆ ಅವ್ರಿಗೆ ಅನ್ಸುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಎಕ್ಸೆಪ್ಟ್ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ನಾನು ಅದೇ ಒಂದು ದೊಡ್ಡ ಎನರ್ಜಿ ನನಗೆ ಅದೇ ದೊಡ್ಡ ಸ್ಟ್ರೆಂತ್ ಥ್ಯಾಂಕ್ ಯು ಪ್ರೋಗ್ರಾಮ್ಗೆ ಎಲ್ ಯಾರಿಗೂ ವೈಯಕ್ತಿಕವಾಗಿ ನಾನು ಕರೆಯೋದಕ್ಕಾಗಲಿಲ್ಲ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಿನೂತನ ಮೇಲೆ ಒಂದು ಏನೋ ಒಂದು ಒಳ್ಳೆ ಹೋಪ್ ಇಟ್ಕೊಂಡು ಎಲ್ಲ ಬಂದಿದ್ದೀರಾ ವಿನೂತ ಏನೋ ಒಂದು ನಾಲ್ಕು ಲೈನ್ ಬರೆದಿದ್ದಾಳೆ ಓದೋಣ ಅವಳಿಗೆ ಏನೋ ಎನ್ಕರೇಜ್ ಮಾಡೋಣ ಅಂತ ಎಲ್ಲರೂ ಬಂದಿದ್ದೀರಾ ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹಾಗೆ ಸುಚೇಂದ್ರ ಪ್ರಸಾದ್ ಸರ್ ಅವ್ರ ಬಗ್ಗೆ ನಾನು ಹೇಳ್ತೀನಿ ನನಗೆ ಅವ್ರನ್ನ ಕರಿಬೇಕು ಅಂತ ತುಂಬ ಆಸೆ ಬಟ್ ಅವ್ರು ಹೇಗೆ ಕರೆಯೋದು ನನ್ನ ಹತ್ರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಾನು ಕರೆದ್ರೆ ಅವ್ರು ಬರ್ತಾರ ಯಾಕೆಂದರೆ ಎಷ್ಟೊಂದು ಪ್ರೋಗ್ರಾಮ್ಗಳಿಗೆ ಪಾಪ ಅವ್ರಿಗೆ ಹೋಗೋಕ್ಕಾಗಿರಲ್ಲ ಇನ್ನೂ ಎಷ್ಟೋ ಕರ್ ಕರಿಬೇಕು ಅಂದ್ಕೊಂಡಿರ್ತಾರೆ ಸರ್ ತುಂಬ ಸ್ಟ್ರಿಕ್ಟು ನಾವು ಕರೆದ್ರೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ ಆ ಟೈಮಲ್ಲಿ ನಿರ್ಮಲಾ ಅಕ್ಕ ನಾನು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ ತಕ್ಷಣ ನಾನು ಹೇಳ್ತೀನಿ ನನ್ನ ಗುರುಗಳಿಗೆ ನಾನು ಹೇಳಿದ್ದೀನಿ ಅಂದರೆ ಖಂಡಿತವಾಗೂ ಗುರುಗಳು ಬರ್ತಾರೆ ನನ್ನ ಮೇಲೆ ಒಂದು ಒಳ್ಳೆ ಗೌರವ ಇದೆ ಗುರುಗಳಿಗೆ ನಾನು ಹೇಳಿದ್ದೀನಿ ಅಂದರೆ ಅಂಥ ಇಂಥ ಪ್ರೋಗ್ರಾಮ್ ಅಂತ ಅಂದ್ಕೊಳ್ಳಲ್ಲ ಗುರುಗಳು ರೆಸ್ಪೆಕ್ಟ್ ಇಟ್ಟು ಬಂದೇ ಬರ್ತಾರೆ ಅಂತ ಹೇಳಿ ನನಗೆ ಗೈಡ್ ಮಾಡಿದ್ದು ನಿರ್ಮಾಲಕ್ಕಂಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಸಮಯ ಮಾಡಿಕೊಂಡು ಇರಲಿ ಇಲ್ಲಿ ಇರಲಿಲ್ಲ ಅವ್ರು ಆ್ಯಕ್ಚುಲಿ ಇದ್ದರು ಇದು ಬೆಳಗ್ಗೆ ಅಷ್ಟೇ ಬಂದಿದ್ದಾರೆ ನಂಗೆ ತುಂಬ ತುಂಬ ಥ್ಯಾಂಕ್ ಯು ಸರ್ ಸಮಯ ಮಾಡ್ಕೊಂಡು ಬಂದು ನನಗೆ ವಿಶಸ್ ತಿಳಿಸಿದ್ದಕ್ಕೆ ಇನ್ನೊಂದು ಅಚ್ಚುತ್ ಸರ್ ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಾಗ ಫೈನಾನ್ಷಿಯಲಿ ತುಂಬ ಕಷ್ಟ ಆಯಿತು ಏನು ಮಾಡೋದು ಹೇಗೆ ಮಾಡೋದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾನು ಮಾಡಿ ನಾನು ಇದ್ದೀನಿ ನೀನು ಹೋಗು ನೀನು ಹೋಗು ಅಂತಾರೆ ಪ್ರೋತ್ಸಾಹ ಮಾಡ್ತಾರೆ ಆದ್ರೂ ನಮ್ಗೊಂದಿಷ್ಟು ಫೈನಾನ್ಷಿಯಲಿ ತುಂಬ ಬರ್ಡನ್ ಆಗೋಯಿತು ಪ್ರಿಂಟ್ ಮಾಡೋದಕ್ಕಿರಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಕ್ಕಿರಲಿ ಪ್ರತಿಯೊಂದಕ್ಕೂ ಯಾಕಂದರೆ ಇದು ನನ್ನ ಮೊದಲನೇ ಕಾರ್ಯಕ್ರಮ ಹೇಗೆ ಮಾಡೋದು ನಮಗೇನು ಐಡಿಯಾನೇ ಇರಲಿಲ್ಲ ಆ ಟೈಮಲ್ಲಿ ಗುರು ಸರ್ ತುಂಬ 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 ಥ್ಯಾಂಕ್ ಯು ಇದು ಇವತ್ತಿಂತ ಇವರೆಲ್ಲರೂ ಇಲ್ಲಿ ಕೂತಿದ್ದಾರೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣನೇ ಗುರು ಸರ್ ಥ್ಯಾಂಕ್ ಯು ಗುರು ಸರ್ ಹಾಗೆ ಈ ಜಾಗದ ಬಗ್ಗೆ ನಿಮ್ಮ ಕೂಡಲೇ ತುಂಬ ಜನ ಹೇಳಿದರು ವಿನುತಾ ತುಂಬ ಚೆನ್ನಾಗಿದೆ ಜಾಗ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಅಂತ ತುಂಬ ಜನ ಹೇಳಿದ್ದಾರೆ ಅದಕ್ಕೆ ಕಾರಣ ನಂದಿ ಹೂವಿನ ಅವರು ಅಚ್ಯುತ್ ಸರ್ನ ಪರಿಚಯ ಮಾಡಿಸಿದ್ದೆ ಅವರು ನಮಗೆ ಥ್ಯಾಂಕ್ ಯು ಅಚ್ಚುತ್ ಸರ್ ನಮ್ಮ ಜೊತೆ ನಿಂತಿದ್ದಕ್ಕೆ ಹೀಗೆ ಎಷ್ಟೊಂದು ಯುವ ಪ್ರತಿಭೆಗಳಿವೆ ಅವ್ರಿಗೂ ನೀವು ಇದೇ ಥರ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇನ್ನೊಂದು ನಮ್ಮೂರು ಮನೆ ಗಂಡ ಇವ್ರು ಯಾವತ್ತೂ ನನಗೆ ಸೆಲೆಬ್ರಿಟಿ ಅಂತ ಅನಿಸೋದೇ ಇಲ್ಲ ನಮ್ಮೂರಿನರು ನನಗೆ ಇವ್ರಿಗೆ ಮಾತಾಡೋದಕ್ಕೆ ಮೊದಲೆಲ್ಲ ಓ ಇವರು ತುಂಬ ಜನ ಸೆಲೆಬ್ರಿಟಿ ಅಲ್ದ ನೀನು ಹೇಳ್ರು ಕೂಡ ಬತ್ರ ಅವರು ಕೇಳ್ರು ಕೂಡ ಬತ್ರ ಅಂತ ಹೇಳಿ ನನಗೆ ಇವ್ರ ಬಗ್ಗೆ ಹೇಳೋವಾಗ ಇವರು ಬರ್ತಿಲ್ಲ ಅಂತ ಹೇಳೋದಿಲ್ಲ ಅಂತ ಅನ್ಸೋದೇ ಇಲ್ಲ ಬಂದೇ ಬರ್ತಾರೆ ಅವ್ರು ನನ್ನ ಪ್ರೋಗ್ರಾಮ್ಗೆ ಯಾಕಂದರೆ ಅವರು ನಮ್ಮವರು ಅನ್ನೋ ಒಂದು ಆತ್ಮೀಯತೆ ಅಷ್ಟು ಇದೆ ಶೈನ್ ಶೆಟ್ಟಿ ತುಂಬ ಥ್ಯಾಂಕ್ ಯು ನಿಮಗೆ ತುಂಬ ತುಂಬ ಜೋಗಿ ಸರ್ ಇವ್ರನ್ನ ಕರೆಯೋದಕ್ಕೆ ಇವ್ರನ್ನ ಪರಿಚಯ ನಂಗೆ ಪರಿಚಯ ಇದೆ ನಮ್ಮನೆ ಎದುರುಗಡೆ ಓಡಾಡ್ತಾರೆ ನಾನು ತುಂಬ ಸಲ ಹಾಯ್ ಅಂದಿದ್ದೀನಿ ಅವ್ರಿಗೆ ಗೊತ್ತಿರಲ್ಲ ನೆನಪು ಇರಲ್ಲ ಪುರುಷೋತ್ತಮ್ ಸರ್ ಸರ್ನ ಇಂಟ್ರೊಡ್ಯೂಸ್ ಮಾಡಿಸಿ ಸರ್ ಇವ್ರು ನನ್ನ ತಂಗಿ ಇವ್ರು ಪುಸ್ತಕ ಬರೆದಿದ್ದಾಳೆ ಸರ್ ನೀವು ಹೋಗಿ ಅಂತ ಅವರು ಕರ್ಕೊಂಡು ಹೋಗಿ ಸರ್ನ ಪರಿಚಯ ಮಾಡಿಸ್ಕೊಟ್ರು ಸರ್ ಹತ್ರ ಹೋಗಿ ಇನ್ವಿಟೇಷನ್ ಕೊಡೋದಕ್ಕೆ ಸಾಧ್ಯ ಆಯಿತು ಇನ್ನೊಂದೇನಂದರೆ ನಾನು ಪುಸ್ತಕ ಕೊಟ್ಟಿದ್ದೆ ಸರ್ಗೆ ಹೋಗಿ ಬಂದ ಮೇಲೆ ಫುಲ್ಲು ಕೈಕಾಲೆಲ್ಲ ಇದೆ ಓದಿ ಏನು ಹೇಳ್ತಾರೋ ಈ ಪುಸ್ತಕನೇ ಅಲ್ಲ ಏನಿದು ಪುಸ್ತಕ ಏನು ಪುರುಷೋತ್ತಮ್ ಹಿಂಗೆ ಇಂಥವರೆಲ್ಲ ಪರಿಚಯ ಮಾಡಿಸಿದ್ದೀರ ಅಂತ ಅವರೆಲ್ಲ ಹೇಳ್ತಾರೆ ಅಂತ ನಂಗೆ ರಾತ್ರಿಯಲ್ಲ ಫುಲ್ ಅದೇ ತಲೆಯಲ್ಲಿ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಹೇಳ್ತಾರೋ ಅಂತ ನಾನು ಚೇತನ್ ಕೂಡ ಹೇಳ್ತಾ ಇದ್ದೆ ನಿಜವಾಗ್ಲೂ ಸರ್ ಬರಲ್ಲ ಅನ್ಸುತ್ತೆ ನಂಗೆ ಅಷ್ಟು ಭಯ ಆಗ್ತಾಯಿದೆ ಇದೆ ಹೆಂಗೆ ರೆಸ್ಪಾಂಡ್ ಮಾಡೋದು ಈಗ ನಾನು ಫೋನ್ ಮಾಡೋಕ್ಕೆ ಭಯ ಏನಮ್ಮ ನೀನು ಹಿಂಗೆ ಪುಸ್ತಕ ಬರ್ದಿದೀಯ ಅಂತ ಅವ್ರು ಕೇಳ್ತಾರೆ ಅಂತ ನಂಗೆ ಭಯ ನನ್ನ ಫೋನ್ ಕೂಡ ಮಾಡಿಲ್ಲ ಸರ್ಗೆ ಅಷ್ಟು ಭಯ ಇತ್ತು ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟ್ರಿ ತುಂಬ ಥ್ಯಾಂಕ್ ಯು ಸರ್ ತುಂಬ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಮೆಸೇಜ್ ಮಾಡಿದ್ದೀನಿ ಅನಿಸುತ್ತೆ ಅರ್ಚನಾ ಮೇಡಮ್ಗೆ ನನ್ನ ತಂಗಿ ಕನ್ನಡಕ್ಕೆ ಹೋಗಿಲೆಗೆ ಸೆಲೆಕ್ಟ್ ಆಗಿದ್ಲು ಅವಾಗ ಮೇಡಮ್ ಪ್ಲೀಸ್ ಪ್ಲೀಸ್ ನನ್ನ ತಂಗಿ ತುಂಬ ಚೆನ್ನಾಗಿ ಹಾಡ್ತಾಳೆ ಪ್ಲೀಸ್ ಮ್ಯಾಮ್ ಪ್ಲೀಸ್ ಅವಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಮೆಸೇಜ್ ಮಾಡಿದ್ರು ನನಗಂತೂ ತುಂಬ ದೇವರನ್ನೇ ಗೊತ್ತಿಲ್ಲ ಅವ್ರು ಓಪನ್ ಮಾಡಿದ್ರೆ ಇಲ್ಲ ನನಗೂ ಇದುವರೆಗೂ ಗೊತ್ತಿಲ್ಲ ದಿವ್ಯಾ ಮೇಡಮ್ ಅವರೂ ಅಷ್ಟೇ ಪರಿಚಯ ಮಾಡಿಸ್ಕೊಟ್ಟಿದ್ದು ಗುರು ಸರೇ ನಿಂತ ಜಾಗದಲ್ಲಿ ನಿಂತ ನಿಂಗೆ ಏನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ನೀನು ಮುಂದುವರಿ ನಾನು ಮಾಡ್ತೀನಿ ನಿಂದೆ ಅಷ್ಟೇ ಫೋನ್ ಮಾಡಿದರು ಮತ್ತೆ ಏನಾದರೂ ಸಪೋರ್ಟ್ ಬೇಕಾ ಏನಾದರೂ ಹೆಲ್ಪ್ ಬೇಕಾ ಕೇಳು ನಾನು ಮಾಡ್ತೀನಿ ನಾನು ಕೊಡ್ತೀನಿ ಅಂತ ಧೈರ್ಯವಾಗಿ ಇವತ್ತು ನನ್ನ ಜೊತೆ ಇದ್ದಾರೆ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಲದು ಮೇಡಮ್ ತುಂಬ ಥ್ಯಾಂಕ್ ಯು ಸುಮನ್ ನಗರಕರ್ ಮೇಡಮ್ ಬಗ್ಗೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ನನ್ನ ನಾನು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ನಾನು ಫಸ್ಟು ಅಂತ ಒಂದಿಷ್ಟು ಶೀಟ್ಸ್ ಇಟ್ಕೊಂಡಿದ್ದೆ ಅದನ್ನ ಕೊಟ್ಟಿದ್ದೆ ಮೇಡಮ್ಗೆ ಆವಾಗಲೂ ನನಗೆ ತುಂಬ ಪುಕ್ಕ ಪುಕ್ಕ ಏನಂತಾರೋ ಮೇಡಮ್ಮು ಏನು ಹೇಳಿ ಏನು ಹೇಳ್ತಾರೋ ಅನ್ನೋದೊಂದು ಭಯ ಇತ್ತು ಅವಾಗ ಅವ್ರು ಅಂದ್ರಂತೆ ಅವ್ಳಿಗೆ ಏನು ಸಪೋರ್ಟ್ ಮಾಡ್ತೀರಾ ಮಾಡಿ ಈಸ್ ವೆರಿ ವರ್ತಿ ಅಂತ ಹೇಳದ್ರಂತೆ ಮ್ಯಾಮ್ ತುಂಬ ಥ್ಯಾಂಕ್ ಯು ಸೌಜನ್ಯ ಮೇಡಮ್ ನಾ ಅವರೇ ಅವ್ರು ಹೇಳಿದ್ರು ಆಲ್ರೆಡಿ ನಾನು ಫಸ್ಟು ಕಣ್ಣಿನ ಮಾತು ಕೇಳಬೇಡಿ ಮನಸ್ಸಿನ ಮಾತಿಗೆ ಕಿವಿಗೊಡಿ ಅಂತ ಒಂದು ನಾಲ್ಕು ಲೈನ್ ಬರೆದಾಗ ಫಸ್ಟು ಮೆಸೇಜ್ ಮಾಡಿದ್ದು ಸೌಜನ್ಯ ಮೇಡಮ್ ವಿನುತಾ ಯು ಆರ್ ಇನ್ಸ್ಪಿರೇಷನ್ ಟು ಮೀ ಎಷ್ಟು ಮೆಸೇಜ್ ಮಾಡಿದರು ಅಂದರೆ ನಾನು ನೆಕ್ಸ್ಟು ನೋಡುವಾಗ ನಾನು ರೇಡಿಯೋದಲ್ಲಿ ದಿನ ಇಷ್ಟು ಇವ್ರ ವಾಯ್ಸ್ ಕೇಳಿ ಇವ್ರಿಗೆ ಅಭಿಮಾನಿ ಆಗಿಬಿಟ್ಟಿದೆ ಇವ್ರು ನನಗೆ ಇಷ್ಟು ಈಸಿಯಾಗಿ ಮೆಸೇಜ್ ಮಾಡಿದಾರಲ್ಲ ಅಂತ ಈಗಲೂ ನಂಗೆ ಶಾಕ್ ಆಗುತ್ತೆ ಹೌದಾ ಇವ್ರು ನನ್ನ ಹತ್ರ ಮಾತಾಡ್ತಿದ್ದಾರಾ ಇವ್ರು ನನ್ನ ಕಾರ್ಯಕ್ರಮಕ್ಕೆ ಬಂದುಬಿಟ್ಟಿದ್ದಾರಾ ಅಂತ ಮ್ಯಾಮ್ ತುಂಬ ಥ್ಯಾಂಕ್ ಯು ನೀವು ಆರೂವರೆಗೆ ಹೋಗಬೇಕು ಅಂದ್ಕೊಂಡಿದ್ರಿ ಇಷ್ಟೋ ತನಕ ನಿಮ್ಮನ್ನು ಕೂರಿಸ್ಕೊಂಡಿದ್ದೀನಿ ಕ್ಷಮೆ ಇರಲಿ ಥ್ಯಾಂಕ್ ಯು ಇವತ್ತಿನ ಈ ಕ್ಷಣಕ್ಕೆ ಕಾರಣರಾದ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಅಲ್ಲಿಷ್ಟು ಜನ ಇದ್ದಾರೆ ಇಲ್ಲಿಷ್ಟು ಜನ ಇದ್ದಾರೆ ನಾನು ಏನೇ ಪ್ರೋಗ್ರಾಮ್ ಮಾಡಲಿ ಏನೇ ಮಾಡಲಿ ಏನೇ ಕೆಲಸ ಮಾಡಲಿ ಇಲ್ಲ ಒಂದು ಮನೆ ಶಿಫ್ಟ್ ಮಾಡಬೇಕು ಅಂದ್ರೂ ಓಡ್ಬರ್ತಾರೆ ಒಂದು ಹತ್ತು ಹದಿನೈದು ಹದಿನೈದು ಇಪ್ಪತ್ತು ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲ ವಿನೂತೇನೋ ಆಗಿಬಿಟ್ಟಿದೆ ಇಲ್ಲ ಇನ್ನೊಂದ್ಯಾರು ಫ್ರೆಂಡ್ಸ್ಗೆ ಬರ್ತಾರೆ ವಿನೂತ ವಿನೂತ ಒಂದು ಮೆಸೇಜ್ ಮಾಡಿದಾಳೆ ಅಂದರೆ ಓಡ್ ಬರ್ತಾರೆ ನಿಮ್ಮ ಇಷ್ಟು ಜನರಿಗೂ ತುಂಬ 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 ಥ್ಯಾಂಕ್ ಯು ಹೀಗೆ ಜೊತೆಗಿರಿ ಯಾವತ್ತಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂದಿ ಹೂವಿನ ಹೊಳೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ನಾನು ಫಸ್ಟ್ ಬಿ ಪುಸ್ತಕ ಬಿಡುಗಡೆ ಮಾಡಬೇಕು ಪ್ರಕಾಶನ ಬೇಕು ಯಾರ್ದು ಏನು ನಮ್ಗೆ ಗೊತ್ತಿಲ್ಲ ಒಂದಿನ ಅಚಾನಕ್ಕಾಗಿ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬಂದಾಗ ಹೇಳಿದಾಗ ಒಂದೇ ಮಾತು ಅವರು ಇವತ್ತು ಇದುವರೆಗೂ ಪುಸ್ತಕನೇ ಓದಿರಲಿಲ್ಲ ಆ ಕ್ಷಣದಲ್ಲಿ ಆ ಕ್ಷಣಕ್ಕೇ ಅವಮಾನ ಬಿಡ್ರಿ ನಂಗೆ ಭಯ ಪುಸ್ತಕ ಓದಿದ್ಮೇಲಲ್ಲಿ ಏ ಪುಸ್ತಕ ಚೆನ್ನಾಗಿಲ್ಲ ರೀ ಬೇಡ ಅಂದ್ಬಿಡ್ತಾರೇನೋ ಅಂತ ಭಯ ಪುಸ್ತಕ ಓದಿದ್ಮೇಲೂ ಚೈತ್ರ ಮತ್ತು ಇವರು ಫಸ್ಟ್ ನನಗೆ ಓದಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಹೀಗೆ ಯಾವಾಗಲೂ ಜೊತೆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಾನು ತುಂಬಾ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ ಥ್ಯಾಂಕ್ ಯು ಮೋ ವಿಡಿಯೋಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿತ್ ಬೆಲ್ ಐಕ್